బ్రహ్మరుద్రాదివంద్యం త్వాం భజే వెంకటనాయకం నివారయస్వానిష్టాని సాధయేష్టాని మాధవ కళ్యాణాద్భుతగాత్రాయ కామితార్థప్రదాయినే శ్రీమద్వెంకటనాథాయ శ్రీనివాసాయ తే నమః. ధర్మ విజ్ఞాన వైరాగ్య పరమైశ్వర్యశాలినః ఆనందతీర్థభగవత్పాదాన్ వందే. నిధిర్నారాయణహ్వయః ప్రదర్శితో యేన సమ్యక్ జయతీర్థం తమాశ్రయే. శ్రీ సత్యసంధ సింధూత్థః శ్రీ సత్యవర చంద్రమాః ప్రార్థితార్థప్రదో నిత్యం భూయస్యాదిష్టసిద్ధయే. సత్యసంతుష్టవారాశేహే జాతః సత్యపరాయణః చింతామణిః సదా భూయాత్ సతాం చింతితసిద్ధయే. సత్యాభిజ్ఞకరాబ్జోత్థాన్ పంచాశద్వర్షపూజకాన్ సత్యప్రమోదతీర్థార్యాన్ నౌమిన్యాయసుధారతాన్ అఖిలాండకోటి బ్రహ్మాండ నాయకనాద సకల జీవనియామకనాద చేతనాచేతనాత్మకవాద ప్రపంచవన్నే తన్న వశదల్లి ఇట్టుకొండ భగవంతనిగే యావ మంగళ కార్యగలు నూతన వల్ల నమగె నూతన భగవంత నిత్యమంగళ సర్వమంగళ నిత్యమంగళ అవన స్మరణ మాడిదవరిగూ నిత్యోత్సవో భవేత్తేషాం నిత్యశ్రీహి నిత్యమంగళం ఏషాం హృదిస్థో భగవాన్ మంగళాయతనం హరిహి. స్మరణ మాడిదవరిగే నిత్యదల్లి సంపత్తు మంగళ కాయ్దిర్ ಇಟ್ಟಿದೆ ಅಂತ ಹೇಳಬೇಕಾದರೆ ಭಗವಂತನಿಗೇನು ಕೇಳಬೇಕು? ಪರಮಾತ್ಮ ವಿಡಂಬನವನ್ನು ಮಾತ್ರ ಮಾಡ್ತಾನೆ. ಬಕುಲಾದೇವಿ ಶುಕಾಚಾರ್ಯರು ಬಂದು ವಿಜ್ಞಾಪನೆ ಮಾಡಿಕೊಂಡೆಲ್ಲ ಆದ ಮೇಲೆ ಇದ್ದಕ್ಕಿದ್ದಂತೆ ನಾನು ಮದುವೆಯ ವಿಚಾರವನ್ನು ಕೈಬಿಟ್ಟಿದ್ದೇನೆ ಎಂದ. ಯಾಕೆ? అబంధో బంధుయుక్తస్య సంబంధః న ప్రశస్యతే. ఆకాశరాజ అవను, ఆకాశదంతః బళగ అవనిగే. ఆచెగె మంత్రిగళు సేనాపతిగళు సైనికరు ఊరిన ప్రజగళు అవన నెరెహొరె రాజరు ఇష్టమిత్రరు ಸಾವಿರ ಸಾವಿರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಚೆಗೆ ಹೆಣ್ಣು ಬೀಗರು. ಇಲ್ಲಿ ನಾವಿಬ್ಬರೇ ಮದುವೆಗೆ ಅಂತ ನೀನು ನನ್ನ ಜೊತೆಗೆ ಬರಬೇಕು, ನಾನು ಹೋಗಬೇಕು, ಹೇಗೆ ಚೆನ್ನಾಗಿರ್ತದೆ? ಅಬಂಧೋರ್ ಬಂಧುಯುಕ್ತಸ್ಯ ಎಂಬುದಾಗಿ ಪರಮಾತ್ಮ ಮತ್ತೆ ಅಳುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪರಮಾತ್ಮನ ಮಾತು ಯಾವುದೂ ಅಸತ್ಯ ಅಲ್ಲ. ಆದರೆ ಆ ಭಗವಂತನ ಮಾತಿನ ಅಭಿಪ್ರಾಯವನ್ನು ನಾವು ತಿಳಿಯಬೇಕು. ಬಂಧು ಅನ್ನುವ ಶಬ್ದಕ್ಕೆ ಯಾರು ನಮಗೆ ಬಂಧಕರೋ ಅವರು ಬಂಧುಗಳು, ಬಂಧಕರಾದವರು ಬಂಧುಗಳು. ಭಗವಂತನಿಗೆ ಯಾವುದೇ ರೀತಿಯ ಪರಿವಾರಕ್ಕೆ ಕೊರತೆ ಇಲ್ಲ. ಆದರೆ ಯಾವ ಪರಿವಾರವು ಭಗವಂತನ ಬಂಧನಕ್ಕೆ ಕಾರಣ ಅಲ್ಲ. ನಿತ್ಯ ಮುಕ್ತನಾದ ಪರಮಾತ್ಮನಿಗೆ ಯಾವ ಬಂಧ ಇಲ್ಲ. ಅಷ್ಟೇಕೆ, ಭಗವದ್ಭಕ್ತರು ವಿರಕ್ತರು ಅಂಥವರಿಗೇನೆ ಯಾವ ಬಂಧನ ಇರೋದಿಲ್ಲ. ಹೆಸರಿಗೆ ಎಲ್ಲರೂ ಇದ್ದರೂ
ಯಾರ ಮೇಲೆ ಅವರಿಗೆ ಮೋಹ ಮಮತೆಗಳಿರೋದಿಲ್ಲ, ಭಗವಂತನಿಗೆ ಯಾವ ಬಂಧ? ಈ ಅರ್ಥದೊಳಗೆ ನನಗೆ ಬಂಧುಗಳೇ ಇಲ್ಲ ಅಂತ ಹೇಳಿದ. ಪರಮಾತ್ಮ ಮಾತನಾಡಿದ್ದಾನೆ, ಪರಮಾತ್ಮನ ಯಾವ ವಚನವೂ ಅಸತ್ಯವಲ್ಲ, ಸತ್ಯವಾದ ಮಾತನ್ನೇ ಭಗವಂತ ಆಡುವವ. ಮೇಲ್ನೋಟಕ್ಕೆ ಎಷ್ಟು ಸುಳ್ಳು ಮಾತಾಡ್ತಾ ಇದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ, ಬಂಧುಗಳೇ ಇಲ್ಲ ಅಂತಾನೆ ಅಂತ. ಅವರೆಲ್ಲ ಇದ್ದಾರೆ, ಸೇವಕರಾಗಿ ದಾಸರಾಗಿದ್ದಾರೆ ನಿಜ, ಆದರೆ ಯಾರೂ ಇವನಿಗೆ ಬಂಧನ ಮಾಡುವ ಬಂಧುಗಳಲ್ಲ. ಈ ಅರ್ಥದಲ್ಲಿ ಪರಮಾತ್ಮ ಅಬಂಧೋಹೋ ಅಂತ ಹೇಳಿದ. ಆದರೆ ಬಂಧುಗಳು ಇದ್ದಾರೆ ಅನ್ನೋದು ಸತ್ಯವೇ. ಬಂಧ, ಅನುಬಂಧ, ಪ್ರೇಮ, ವಿಶ್ವಾಸ, ಭಕ್ತಿ ಮಾಡುವಂತಹ ಬಂಧುಗಳಿದ್ದಾರೆ. ಬಂಧ ಅನ್ನೋದಕ್ಕೆ ಭಕ್ತಿ ಅಂತೂ ಅರ್ಥ ಇದೆ. ಆ ತರಹದ ಬಂಧವನ್ನು ಮಾಡುವ, ಭಕ್ತಿಯನ್ನು ಮಾಡುವ ಬಂಧುಗಳು ಭಗವಂತನಿಗೆ ಇದ್ದಾರೆ. ಈ ಅರ್ಥದಲ್ಲಿ ಅಬಂಧೋರ್ ಬಂಧುಯುಕ್ತಸ್ಯ ಅಂದ. ಬಕುಲಾದೇವಿ ಕೇಳಿದಳು, ಯಾಕೆ ಹೀಗೆ ಹೇಳ್ತಿ, ನಮ್ಮನ್ನೆಲ್ಲ ಮೋಹ ಮಾಡ್ತಾ ಇದ್ದೀ? ಗರುಡಶೇಷರನ್ನು ಕರಿ, ಬ್ರಹ್ಮಾದಿ ದೇವತೆಗಳೇ ನಿನ್ನ ಬಂಧುಗಳಿದ್ದಾರೆ, ಅವರೆಲ್ಲರನ್ನು ಕರೆದರೆ ಆಕಾಶರಾಜನ ಬಂಧುಗಳು, ಇಡೀ ಅವನ ನಾರಾಯಣಪುರದ ಪಟ್ಟಣದ ಪ್ರಜೆಗಳೆಲ್ಲ ಸೇರಿದರೆ ಅವರಿದ್ದಾರೋ ಇಲ್ಲೋ ಅಂತೂ ಗೊತ್ತಾಗೋದಿಲ್ಲ. ಎಲ್ಲಿದ್ದಾರೆ ನನ್ನ ಬಂಧುಗಳು ಅಂತ ಆಕಾಶರಾಜ ಹುಡುಕಬೇಕು. ಅಷ್ಟು ನಿನ್ನ ಬಂಧುಗಳಿಂದ ಊರು ತುಂಬೋಗುತ್ತೆ, ಊರು ಸಾಕಾಗೋದಿಲ್ಲ. ಏನು ಕಡಿಮೆ ಇದೆ ನಿನಗೆ? 33 ಕೋಟಿ ದೇವತೆಗಳಿದ್ದಾರೆ, ಕರೆಸು ಎಲ್ಲರನ್ನ ಅಂದ. ಅಂತ ಬಕುಲಾದೇವಿ ಕೇಳಿದಾಗ ಪರಮಾತ್ಮ ಗರುಡಶೇಷರಿಗೆ ಸ್ಮರಣೆ ಮಾಡಿದ್ದಾನೆ, ಇಬ್ಬರೂ ಬಂದಿದ್ದಾರೆ. ಗರುಡದೇವರಿಗೆ ಹೇಳಿದ, ಬ್ರಹ್ಮದೇವರನ್ನು ಕರೆದುಕೊಂಡು ಬರಬೇಕು ಅಂತ. ಶೇಷದೇವರಿಗೆ ರುದ್ರದೇವರನ್ನು ಕರೆದುಕೊಂಡು ಬರೋದಕ್ಕೆ ಹೇಳಿದ. ಗರುಡದೇವರು ಹಾಗೂ ಶೇಷದೇವರನ್ನು ಪರಮಾತ್ಮ ದೇವತೆಗಳನ್ನು ಕರೆದುಕೊಂಡು ಬರುವುದಕ್ಕೆ ಕಳಿಸಿದ ಅಂತನ್ನೋದೇ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲರಿಗೆ. ಗರುಡದೇವರು ವೇದಾಭಿಮಾನಿ ದೇವತೆಗಳು, ಶೇಷದೇವರು ಪೌರುಷೇಯವಾದ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳು. ಇವರಿಬ್ಬರ ಮೂಲಕ ಬ್ರಹ್ಮ ರುದ್ರ ಜೊತೆಗೆ ಇನ್ನುಳಿದ ಎಲ್ಲ ದೇವತೆಗಳನ್ನು ಕರೆತರುವುದಕ್ಕೆ ಪರಮಾತ್ಮ ಆದೇಶ ಮಾಡಿದ ಅಂದರೆ ನಮಗೆಲ್ಲ ಆದೇಶ ಮಾಡಿದ. ಏನಂತ, ನೀವು ದೇವರನ್ನು ಸೇರಿಸಿಕೊಂಡಂತೆ, ದೇವರನ್ನು, ಲಕ್ಷ್ಮೀದೇವಿಯನ್ನು, ಬ್ರಹ್ಮದೇವರನ್ನು, ವಾಯುದೇವರು, ರುದ್ರಾಜ ದೇವತೆಗಳು, ಇಂದ್ರಾಜ ದೇವತೆಗಳನ್ನೇನಾದರೂ ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಕರೆಯಬೇಕು, ಅವರನ್ನು ಆವಾಹನ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಬಾರಪ್ಪ, ಇಂದ್ರ, ಚಂದ್ರ, ಬ್ರಹ್ಮ ಅಂತ ಕರೆದ ಮಾತ್ರಕ್ಕೆ ಸಾಲದು, ಗರುಡಶೇಷರ ಮೂಲಕ ಕರೀರಿ ಅಂತ. ಅಂದರೆ ಅಪೌರುಷೇಯವಾದ ವೇದಗಳಿಂದ, ಪೌರುಷೇಯವಾದ ಪೌರಾಣಿಕ ಮಂತ್ರಗಳಿಂದ ಭಕ್ತಿಯಿಂದ ಅವರ ಪ್ರಾರ್ಥನೆ ಮಾಡಿ ಆ ವೇದ ಹಾಗೂ ಪುರಾಣಗಳಲ್ಲಿ ಹೇಳಿದ ಅವರ ಮಹಿಮೆಗಳನ್ನು ತಿಳಿದು ವೇದೋಕ್ತ ಪುರಾಣೋಕ್ತ ಮಂತ್ರಗಳನ್ನು ಪಠನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನೀವು ಎಲ್ಲಿ ಕರೆದರೂ ಅಲ್ಲಿ ದೇವತೆಗಳು ಬರ್ತಾರೆ. ಮತ್ತು ದೇವರು ಕರೆದದ್ದು ಎಲ್ಲಿ ಕರೆದಿದ್ದ? ಗುಡ್ಡಕ್ಕೆ ಕರೆದಿದ್ದಾನೆ, ಬಂದರು. ಹಾಗೆ ನೀವು ಎಲ್ಲಿಯೇ ಕರೀರಿ, ನಿಮ್ಮ ಮನೆ ಹೇಗಿದೆ, ನೀವು ಯಾವ ಅಡಿಕೆಯಲ್ಲಿಯೋ, ಅಕ್ಕಿಯಲ್ಲಿಯೋ, ನೀರಿನಲ್ಲಿಯೋ, ಎಲ್ಲಿ ವಾಹನ ಮಾಡುತ್ತೀರಿ, ಯಾವುದನ್ನು ದೇವರು ನೋಡೋದಿಲ್ಲ, ದೇವತೆಗಳು ಗಮನಿಸೋದಿಲ್ಲ. ನೀವು ಹೇಳುವ ಮಂತ್ರ, ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿ, ಇವುಗಳನ್ನು ಗಮನಿಸ್ತಾರೆ. ಹಾಗೆ ಗರುಡಶೇಷರ ಮೂಲಕ ಅಪೌರುಷೇಯ ಪೌರುಷೇಯ ಗ್ರಂಥಗಳ ಮೂಲಕ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ನೀವು ಆಹ್ವಾನ ಮಾಡಿ ಆವಾಹನ ಮಾಡಿ ಆಗ ದೇವತೆಗಳು ನಿಮ್ಮ ಕಾರ್ಯಕ್ರಮಗಳಲ್ಲಿ ಬಂದು ಸನ್ನಿಹಿತರಾಗಿ ನಿಮಗೆ ಅನುಗ್ರಹ ಮಾಡುತ್ತಾರೆ ಎಂಬುದಾಗಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಈ ಮೂಲಕವಾಗಿ. ಗರುಡಶೇಷರು, ಅದರಲ್ಲಿಯೂ ಗರುಡಶೇಷ ರುದ್ರರು ಸಮಾನರು, ಒಂದೇ ಕಕ್ಷೆಯಲ್ಲಿದ್ದವರು, ಆದರೂ ಗರುಡದೇವರಲ್ಲಿ ಒಂದು ತೂಕ ಹೆಚ್ಚು ಅಂತಾರೆ, ಶೇಷದೇವರಿಗಿಂತ ಸ್ವಲ್ಪ.
ಅಷ್ಟರಲ್ಲಿ ದೇವರು ತಾರತಮ್ಯ ತೋರಿಸಿದ. ಬ್ರಹ್ಮದೇವರನ್ನು ಕರೆಯೋದಕ್ಕೆ ಗರುಡನನ್ನು ಕಳಿಸಿದ, ರುದ್ರದೇವರನ್ನು ಕಳಿಸೋದಕ್ಕೆ ಶೇಷದೇವರನ್ನು ಕಳಿಸಿದ. ಬ್ರಹ್ಮದೇವರು, ರುದ್ರದೇವರು, ಇಲ್ಲಿ ನಾವು ಒಂದು ಸಾಹಿತ್ಯದ ದೃಷ್ಟಿಯಿಂದಲೂ ನೋಡೋಣ, ಶಾಸ್ತ್ರದ ದೃಷ್ಟಿಯಿಂದಲೂ ಗಮನಿಸೋಣ. ಶೇಷದೇವರನ್ನು ಯಾಕೆ ರುದ್ರದೇವರ ಹತ್ರ ಭಗವಂತ ಕೊಟ್ಟು ಕಳಿಸಿರಬಹುದು ಅಂತ. ರುದ್ರದೇವರ ಪಕ್ಕದಲ್ಲಿಯೇ ಗಣಪತಿ, ಗಣಪತಿಯ ವಾಹನ ಇಲಿ, ಮೂಷಕ. ರುದ್ರದೇವರು ಶೇಷದೇವರು ಕರೆದಾಗ ತಡ ಮಾಡಬಾರದು ಅಂತ, ಶೇಷದೇವರು ಒಳಗೆ ಬರ್ತಾ ಇರೋವಾಗಲೇ, ಮಹಾರಾಯ ಬೇಗ ನಡಿ, ನಿನ್ನ ಜೊತೆಗೆ ಬಂದುಬಿಡ್ತೀನಿ, ಒಳಗೆ ಬರಬೇಡ, ನನ್ನ ಮಗನ ವಾಹನವನ್ನು ಎಲ್ಲಿಯಾದರೂ ನುಂಗಿ, ನೀನು ಹಾವು ಬಂತು ಅಂದರೆ ಇಲಿ ನುಂಗಿಬಿಡ್ತದೆ, ಬರೋದೇ ತಡ, ಬೇಗನೆ ತಡ ಮಾಡದೆ ಓಡಬೇಕು ರುದ್ರದೇವರು ಅನ್ನೋದಕ್ಕೋಸ್ಕರ ಶೇಷನನ್ನು ಕಳಿಸಿದನೋ, ಅಥವಾ ರುದ್ರದೇವರ ಕೊರಳಲ್ಲಿ ನಾಗಗಳಿವೆ, ತಾವು ವಿಷಬಾಧೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಆ ವಿಷಮಯವಾದ ನಾಗಗಳನ್ನೇ ಕೊರಳಿಗೆ ಸುತ್ತುಕೊಂಡಿದ್ದಾರೆ. ಈ ಶೇಷದೇವರನ್ನು ನೋಡಿದರೆ, ತಮ್ಮ ಯಜಮಾನನನ್ನು, ತಮ್ಮ ನಾಯಕನನ್ನು, ಒಡೆಯನನ್ನು ನೋಡಿದರೆ ಕೊರಳಲ್ಲಿದ್ದಂತಹ ಹಾವುಗಳು ಸರಿದುಕೊಂಡು ಶೇಷದೇವರ ಬೆನ್ನತ್ತಿ, ಓ ನಮ್ಮ ರಾಜ ಬಂದ ಅಂತ ಬೆನ್ನತ್ತಿ ಓಡಲಿಕ್ಕೆ ಪ್ರಾರಂಭ ಮಾಡಿದರೆ, ಕೊರಳಲ್ಲಿ ಹಾವಿಲ್ಲದೇ ಇರದೇ ಇರೋ ರುದ್ರದೇವರು ಅನಿವಾರ್ಯವಾಗಿ ಬೆನ್ನತ್ತಿ ಬೇಗ ಬಂದುಬಿಡಬೇಕಾಗತ್ತೆ ಅನ್ನೋದಕ್ಕೋ, ಶೇಷದೇವರನ್ನು ರುದ್ರದೇವರನ್ನು ಕರೆದುಕೊಂಡು ಬರುವುದಕ್ಕೆ ಭಗವಂತ ಕಳಿಸಿದ. ಶಾಸ್ತ್ರೀಯವಾಗಿ ಚಿಂತನೆ ಮಾಡಿದರೆ ರುದ್ರದೇವರೇ ಮುಂದೆ ಶೇಷ ಆಗೋದು, ಈ ಶೇಷ ಹಿಂದೆ ರುದ್ರದೇವರಾಗಿದ್ದರು. ಸಾಮಾನ್ಯವಾಗಿ ಏನೋ ಒಂದು ನೆಮ ಹೇಳೋದಿದ್ದೇ ಇರುತ್ತೆ, ಯಾವುದಾದರೂ ಕೆಲಸಕ್ಕೆ ಬನ್ನಿ, ಪಾಠಕ್ಕೆ ಬನ್ನಿ ಅಂತ ಕರೆದರೆ ಊಟಕ್ಕೆ ಬನ್ನಿ ಅಂದಾಗ ಯಾವ ನೆವಗಳೂ ಇರೋದಿಲ್ಲ, ಬನ್ನಿ ಅಂದರೆ ಬಂದಾಯಿತು ಅಂತ ಉತ್ತರ, ಬೇರೆ ಉತ್ತರ ಬರೋದಿಲ್ಲ. ಪಾಠಕ್ಕೆ ಬನ್ನಿ ಅಂತ ಕರೆದ್ರೆ ಸ್ವಲ್ಪ ಕೆಲಸ ಇತ್ತು, ನಿಮಗೆ ಗೊತ್ತಲ್ಲ ಇವತ್ತು ಹಬ್ಬ, 108 ಜವಾಬ್ದಾರಿಗಳು ಮನೆಯಲ್ಲಿ, ಅದರಲ್ಲಿಯೂ ಗೊತ್ತಿಲ್ಲದೆ ಇದ್ದವರಿಗೆ ಜಾಸ್ತಿ ಹೇಳ್ತಾರೆ. ಯಾರು ಮನೆಯಲ್ಲಿ ಹಬ್ಬ ಗಿಬ್ಬ ಮಾಡಿ ಗೊತ್ತಿರೋದಿಲ್ಲ ಅವರಿಗೆ ಪಾಪ ಇನ್ನಷ್ಟು ಭಯ ಹುಟ್ಟಿಸಿ, ಯಾರಿಗೂ ಇಲ್ಲದೇ ಇರೋಷ್ಟು ಕೆಲಸ ತನಗಿದೆ ಅಂತ ಸುಳ್ಳು ಹೇಳಿದರೂ ಅವನು ಹೂ ಅನ್ನಲೇಬೇಕು, ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಪಾಪ ಏನಿರುತ್ತೆ. ವಿಜಯದಶಮಿ ಅಂದರೆ 8 ತಾಸು ಪೂಜೆ ಇರುತ್ತೆ ಅಂತ ಹೇಳಿದ್ರೆ ಹೌದಾ ಅಂತ ಗಾಬರಿಯಾಗಿ ಅವನು ಹೋಗಿಬಿಡ್ತಾನೆ ಪಾಪ. ಆದರೆ ಇನ್ನೊಬ್ಬ ಬ್ರಾಹ್ಮಣ ನಿತ್ಯದಲ್ಲಿ ಪೂಜೆ ಮಾಡುವವನಿಗೆ ಹೇಳಿದರೆ ಸುಳ್ಳು ಹೇಳಲಿಕ್ಕಾಗೋದಿಲ್ಲ, ನನಗೂ ಗೊತ್ತು ನಾನು ಪೂಜೆ ಮಾಡ್ತೇನೆ, 8 ತಾಸು ಯಾಕಪ್ಪ ಬೇಕಾಗತ್ತೆ ಅಂತ ಅವನು ಕೇಳಿಬಿಡ್ತಾನೆ ಅಲ್ವಾ. ರುದ್ರದೇವರು ಶೇಷ ಹೋಗಿ ಕರೆದಾಗ ನನಗೆ ಕೆಲಸ ಬಹಳ ಇದೆ, ರುದ್ರ ಪದವಿಯಲ್ಲಿ ಇರುವ ಜವಾಬ್ದಾರಿಗಳೇನಾದರೂ ಅಲ್ಪ ಸ್ವಲ್ಪ ಇರುತ್ತಾ, 3 ಲೋಕಗಳಲ್ಲಿರುವ 14 ಲೋಕಗಳ ಎಲ್ಲ ಜೀವರ ಮನಸ್ಸನ್ನು ನಿಯಮನ ಮಾಡಬೇಕು, ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲವೂ ನನ್ನ ಅಧೀನ, ಅಷ್ಟೆಲ್ಲ ಜವಾಬ್ದಾರಿ ಹೊತ್ತುಕೊಂಡು ಇದ್ದಕ್ಕಿದ್ದಾಗೆ ಬಾ ಅಂದರೆ ಹೇಗೆ ಬರಲಿಕ್ಕೆ ಬರ್ತದೆ ಅಂತ ಇನ್ಯಾರಾದರೂ ಹೋದರೆ ರುದ್ರದೇವರು ಕೇಳ್ಬೋದು. ಅದಕ್ಕೆ ಪರಮಾತ್ಮ ಶೇಷದೇವರನ್ನು ಕೊಟ್ಟು ಕಳಿಸಿದ, ನೀ ಏನು ಸುಳ್ಳು ಹೇಳಬೇಡ, ನಾನು ಆ ಪೋಸ್ಟೊಳಗೆ ಇದ್ದೇ ಇಲ್ಲಿ ಬಂದಿದ್ದೀನಿ, ಎಷ್ಟೆಷ್ಟು ಕೆಲಸ ನಿಂದಿದೆ ನನಗೆ ಗೊತ್ತು, ಇಷ್ಟೆಲ್ಲ ಕೆಲಸ ಇಟ್ಟುಕೊಂಡು ನಾನು ಯಾವಾಗಲೂ ದೇವರ ಬುಡಕ್ಕೇ ಇದ್ದೀನಿ, ಆದ್ದರಿಂದ ನನಗೆಲ್ಲದು ಗೊತ್ತಿದೆ, ನೀನೇನು ಸುಳ್ಳು ಹೇಳೋದು ಬೇಡ ನಡಿ ಅಂತ ಅನ್ನೋದಕ್ಕೋಸ್ಕರನೋ ಶೇಷದೇವರನ್ನು ಪರಮಾತ್ಮ ಕೊಟ್ಟು ಕಳಿಸಿದ್ದಾನೆ, ಅಥವಾ ರುದ್ರದೇವರು ಶೇಷದೇವರನ್ನು ನೋಡಿದಾಗ ಅವರಿಗೆ ನೆನಪಾಗ್ತದೆ. ಕೆಲವರೆಲ್ಲ ಮುಂದಿನ ಭಾಳ ಆಲೋಚನೆ ಮಾಡ್ತಿರ್ತಾರೆ, ಗೌರ್ಮೆಂಟ್ ಕೆಲಸದೊಳಗಿದ್ದವರಿಗೆ ನಿಮಗೆಲ್ಲ ಗೊತ್ತಿರ್ತದೆ, ಅನೇಕ ಜನರಿಗೆ ತಾನು ಮುಂದೆ ಪ್ರಮೋಷನ್ ಆದರೆ ಎಲ್ಲಿ ಹೋಗಬೇಕು, ಯಾವ ಊರಿಗೆ, ಯಾರ ಹತ್ರ ಹೋಗಬೇಕೋ ಅವರ ವಿರುದ್ಧವಾಗಿ ಎಂದಿಗೂ ವರ್ತನೆ ಮಾಡೋದಿಲ್ಲ, ಈಗಿನಿಂದ ಬಹಳ ಹುಷಾರಾಗಿರ್ತಾನೆ. ಇನ್ನೇನು ರಿಟೈರ್ಮೆಂಟಿಗೆ ಹತ್ರ ಬಂದಿರ್ತಾರೆ ನೋಡ್ರಿ, ಅವರ ಸುಖವಾಗಿರ್ತಾರೆ ಅವರು. ಯಾ
ನಾನು ಮುಂದೆ ಈ ಶೇಷ ಪದವಿಗೆ ಬರಬೇಕಾಗಿದೆ ಅಂತನ್ನುವ ನೆನಪು ರುದ್ರದೇವರಿಗಾದರೆ, ಓಹೋ ನನ್ನದು ಇದು ಕೊನೆಯ ಜನ್ಮ ಅಲ್ಲ, ಇನ್ನೂ ನಾನು ಶೇಷ ಆಗಬೇಕು, ಒಂದು ಬ್ರಹ್ಮಕಲ್ಪದವರೆಗೆ ಈ ಪರಮಾತ್ಮನ ಆಸನವಾಗಿ ಅವನಿಗೆ ಶಯ್ಯೆಯಾಗಿ ಹಾಸಿಗೆಯಾಗಿ ಆ ಪರಮಾತ್ಮನ ಸೇವೆ ಮಾಡಬೇಕಾದದ್ದಿದೆ, ಆಮೇಲೆ ನನಗೆ ಮೋಕ್ಷ. ನಾನೇನಾದರೂ ದೇವರು ಆಜ್ಞೆ ಮಾಡಿದ್ದನ್ನು ಉಲ್ಲಂಘನೆ ಮಾಡಿ ಹೋಗದೇ ಇದ್ದರೆ ಶೇಷ ಪದವಿಯೇ ನನಗೆ ಸಿಗಲಿಕ್ಕಿಲ್ಲ ಅಂತನ್ನೋ ನೆನಪು ಮಾಡಿಕೊಡೋದಕ್ಕೋ ಏನೋ ಶೇಷದೇವರನ್ನು ಪರಮಾತ್ಮ ಕೊಟ್ಟು ಕಳಿಸಿದ್ದಾನೆ ರುದ್ರದೇವರನ್ನು ಕರೆದುಕೊಂಡು ಬರೋದಕ್ಕೆ. ಪರಮಾತ್ಮನ ಅದ್ಭುತವಾದ ಲೀಲೆ. ಬ್ರಹ್ಮದೇವರಿಗೆ ಹೇಳಿದ್ದೇ ತಡ ಆಜ್ಞೆಯನ್ನು ಮಾಡಿದ್ದಾರೆ. ಎಲ್ಲ ದ್ವಾರಪಾಲಕರಿಗೆ ಚೆನ್ನಾಗಿ ಧ್ವನಿಯನ್ನು ಮಾಡಿ ಎಲ್ಲರಿಗೂ ಕೂಡ ಪ್ರಯಾಣದೊಂದು ಭೀ ಇಂಥ ಭೇರೀನಾದ ರಾಜರು ಹೊರಟಿದ್ದಾರೆ, ಊರಿಗೆ ದಿಗ್ವಿಜಯ ಮಾಡ್ತಾ ಇದ್ದಾರೆ ಎನ್ನುವುದನ್ನು ತಿಳಿಸೋದಕ್ಕೆ ನಗಾರಿಯನ್ನು ಬಾರಿಸುವ ಪದ್ಧತಿ. ಆ ರೀತಿಯ ನಾದವನ್ನು ಕೇಳಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಬ್ರಹ್ಮದೇವರಿಗೆ ಕೇಳಿದರಂತೆ, ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬರೋದಕ್ಕೆ ಸಿದ್ಧ, ಆದರೆ ವಾರ್ಷಿಕಂ ದೇಹಿನೋ ಬ್ರಹ್ಮನ್, ಪ್ರತಿ ವರ್ಷ ಕೊಡಬೇಕಾದಂತಹ ಏನು ಬೋನಸ್ ಇದೆ ಅದನ್ನು ನೀವು ಕೊಡಬೇಕು ಅಂದರೆ ನಾವು ಬರ್ತೇವೆ ಅಂತ. ಇದೇನು ದೊಡ್ಡ ದೊಡ್ಡ ಲೋಕಗಳಲ್ಲಿಯೂ ಈ ತರಹ ಎಲ್ಲ ಇರುತ್ತಾ ಅಂತ ಅಲ್ಲ, ಬ್ರಹ್ಮದೇವರ ಕೈಯಿಂದ ಬರೋದು ಅಂದರೆ ಏನದು? ಶ್ರೀಮದ್ ಆಚಾರ್ಯರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ, ಮಧ್ವ ಜಯಂತಿ ಇವತ್ತು, ಸಾಲಗಾರನಿಗೆ ಶ್ರೀಮದ್ ಆಚಾರ್ಯರು ಹುಣಸೆ ಬೀಜ ಕೊಟ್ರಂತೆ, ಆದರೆ ಅದೇ ಅವನಿಗೆ ಮೋಕ್ಷ ಕೊಡುವಂತಹ ಮಹಾಸಂಪತ್ತಾಗಿ ದೊಡ್ಡ ಭಾಗ್ಯದ ಬಾಗಿಲೇ ತೆರೆದಂತಾಗಿದೆ. ಆ ರೀತಿಯ ಸೌಭಾಗ್ಯ ಅವನಿಗೆ ಬರಬೇಕಾದರೆ ಶ್ರೀಮದ್ ಆಚಾರ್ಯರ ಪವಿತ್ರವಾದ ಕರಕಮಲಗಳಿಂದ ಬಂದದ್ದು ಅನ್ನೋದು ಮುಖ್ಯ ಅಲ್ಲಿ. ಅಂಥದ್ದು ಬ್ರಹ್ಮದೇವರ ಕರಕಮಲಗಳಿಂದ ಆ ಸಂಪತ್ತು ಬಂದರೆ ಅದು ಮೋಕ್ಷೋಪಯೋಗಿಯಾದ ಸಂಪತ್ತು. ಆ ಸಂಪತ್ತಿನಿಂದ ಉತ್ತಮವಾದ ಸತ್ಕಾರ್ಯಗಳಾಗಿ ಜ್ಞಾನೋದಯವಾಗಿ ಭಗವಂತನ ವಿಶೇಷವಾದಂತಹ ಕೃಪೆಯಾಗಿ ಮೋಕ್ಷವೇ ಸಿಗುವುದಕ್ಕೆ ಸಾಧ್ಯ ಇದೆ. ಲಕ್ಷ್ಮೀಂ ನಹ ಕಲಯೇತ್ ಜಯಿ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣಾಂ. ಸತ್ಯಪ್ರೀತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆಯನ್ನು ಮಾಡ್ತಾರೆ ಟೀಕಾಕೃತ್ಪಾದರಿಗೆ. ಯಾವ ಸಂಪತ್ತನ್ನು ನೀವು ಕೊಟ್ಟರೆ ನಮಗೆ ದೇವರ ದರ್ಶನವಾಗಬಹುದೋ ಅಂತಹ ಸಂಪತ್ತನ್ನು ನಮಗೆ ಕೊಡಿ ಅಂತ. ಹಾಗೆ ಬ್ರಹ್ಮದೇವರ ಕೈಯಿಂದ ಬಂದಂತಹ ಸಂಪತ್ತು ಅದು ಆತ್ಮೋದ್ಧಾರಕ್ಕೆ ಕಾರಣ ಅನ್ನುವ ದೃಷ್ಟಿಯಲ್ಲಿ ಅವರೆಲ್ಲ ಕೇಳಿದ್ದಾರೆ. ಎಲ್ಲರನ್ನ ಬ್ರಹ್ಮದೇವರು ಸಂತೋಷಪಡಿಸಿದ್ದಾರೆ. ಪರಮಾತ್ಮನ ವಿವಾಹದ ಕಲ್ಯಾಣೋತ್ಸವದ ಪ್ರಸಂಗ ಪರಮಾನಂದದೊಳಗೆ ಕೇಳಿದ್ದನ್ನೆಲ್ಲ ದಾನ ಮಾಡಿದ್ದಾರೆ. ಹೊರಟಿದ್ದಾರೆ ಬ್ರಹ್ಮದೇವರು. ಮೂರು ಯೋಜನಗಳ ದೊಡ್ಡದಾದ ಶ್ವೇತಛತ್ರ. ಬ್ರಹ್ಮದೇವರ ಯೋಗ್ಯತೆ ನೋಡಿ, ಶ್ವೇತಛತ್ರ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡ ರಾಜ ಅಂತ ಅರ್ಥ. ದುಡ್ಡಿದೆ ಅಂತ ಮಾಡಿಸಿಕೊಂಡ್ರೆ ಅಲ್ಲ, ನಿಜವಾದ ಅವನ ಯೋಗ್ಯತೆ ಅಧಿಕಾರಕ್ಕೆ ತಕ್ಕಂತೆ ಶಾಸ್ತ್ರೀಯವಾದ ರೀತಿಯಲ್ಲಿ ಆ ಶ್ವೇತಛತ್ರವನ್ನು ಮಾಡಬೇಕು. 14 ಲೋಕಗಳ ಒಡೆತನವನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವರಿಗೆ ಪರಮಾತ್ಮ, ಜಗದ್ಗುರುತ್ವವನ್ನು ಕೊಟ್ಟಿದ್ದಾನೆ. ಅದಕ್ಕೆ ತಕ್ಕಂತೆ 3 ಯೋಜನದ ದೊಡ್ಡದಾದ ಶ್ವೇತಛತ್ರ ಇದ್ದರೆ 1,000,000 ಜನ ಅದನ್ನು ಹಿಡಿದಿದ್ದಾರಂತೆ. ಆ ರೀತಿ ಶ್ವೇತಛತ್ರವನ್ನು ಧಾರಣ ಮಾಡಿದ್ದಾರೆ. ಬೇಕಾದಷ್ಟು ನಗಾರಿಗಳು, ಭೈರಿನಾದಗಳು ಎಲ್ಲವನ್ನು, ವಾದ್ಯ ವೈಭವಗಳನ್ನು ಬಾರಿಸ್ತಾ ಇದ್ದಾರೆ. ನೋಡಿ, ಬ್ರಹ್ಮದೇವರು ಅಂದು ಬರುವಾಗ 300 ದುಂದುಭಿಗಳಂತೆ, ಅಷ್ಟು ನಗಾರಿಗಳು, ಬೇಕಾದಷ್ಟು ಭೇರಿನಾದಗಳು. ಭಾವಿ ಬ್ರಹ್ಮರಾದ ಶ್ರೀಮದಾಚಾರ್ಯರು ಅವತಾರ ಮಾಡಿದ ದಿನ ಇವತ್ತು. ಅವರು ಅವತಾರ ಮಾಡಿದಾಗಲೂ ಅದೇ ರೀತಿ, ಬ್ರಹ್ಮದೇವರು ಬರುವಾಗ ಹೇಗೆ ಭೇರಿನಾದ ಆಯಿತೋ, ದುಂದುಭಿನಾದ ಆಯಿತೋ, ಹಾಗೆ ಭಾವಿ ಬ್ರಹ್ಮರಾದ ಶ್ರೀಮದಾಚಾರ್ಯರು
ಸತ್ಯಲೋಕದಿಂದ ಭೂಲೋಕಕ್ಕೆ ಅವತಾರ ಮಾಡಿ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡುವಾಗ ಸಂತುಷ್ಯತಾಂ ಸಕಲ ಸನ್ನಿಕರೈಹಿ ಅಸದ್ಭಿಹಿ ಖಿದ್ಯೇತ ವಾಯುರಯ ಮಾವಿರಭೂತ್ ಪೃಥಿವ್ಯಾಂ ಆಖ್ಯನ್ ನಿತೀವ ಸುರದುಂದುಭಿ ಮಂದ್ರನಾದಃ ಪ್ರಾಶ್ರಾವಿ ಕೌತುಕ ವಶೈಹಿ ಇಹ ಮಾನವೈಶ್ಚ. ಏನು ಅದ್ಭುತವಾದ ಸೌಭಾಗ್ಯ ಆವತ್ತಿನ ಕಾಲದ ಜನರದು. ದೇವಲೋಕದಲ್ಲಿ ದುಂದುಭಿನಾದ ಆಯಿತಂತೆ, ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ ಅಂತ ಸಜ್ಜನರ ಉದ್ಧಾರಕ್ಕಾಗಿ. ಆ ದುಂದುಭಿನಾದ ಆಯಿತು ಅಂತ ಬರೇ ಕಥೆ ಹೇಳೋದಲ್ಲ, ಇಲ್ಲಿದ್ದವರಿಗೆ ಕೇಳಿಸಿದೆಯಂತೆ. ಅಷ್ಟು ವೈಭವದಿಂದ ಶ್ರೀಮದ್ ಆಚಾರ್ಯರು ಭೂಮಿಗೆ ಇಳಿದು ಬಂದಿದ್ದಾರೆ ಮಹಾನುಭಾವರು. ಬ್ರಹ್ಮದೇವರು ಬರ್ತಾ ಇದ್ದಾರೆ ಆಚೆಗೆ. ಬ್ರಹ್ಮದೇವರು ಹತ್ತಿರದಲ್ಲಿ ಬಂದಾಗ ಗಂಗಾತೀರಕ್ಕೆ ಭೂಲೋಕಕ್ಕೆ ಬಂದಿದ್ದಾರೆ. ಉತ್ತರ ಭಾರತದಿಂದ ಗಂಗಾತೀರಕ್ಕೆ ಮೊದಲು ಬಂದಾಗ ಒಬ್ಬ ಬಂದರು, ಹೇಳಿದರು ಗಂಗಾತೀರಕ್ಕೆ ಬಂದಿದ್ದಾರೆ ಅಂತ. ಗೋದಾವರಿಗೆ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಒಬ್ಬೊಬ್ಬ ಚಾರ ಬಂದು ಹೇಳ್ತಾ ಇದ್ದಾನೆ ಬ್ರಹ್ಮದೇವರು ಹತ್ತಿರ ಬರ್ತಾ ಇದ್ದಾರೆ ಅಂತ. ಕೃಷ್ಣಾ ನದಿಗೆ ಬಂದಿದ್ದಾರೆ. ಅಹೋಬಿಲ ಶ್ರೀಶೈಲ ಎಲ್ಲ ದಾಟಿ ತುಂಬೂರು ತೀರ್ಥಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ಕ್ಷಣಕ್ಕೆ ಪರಮಾತ್ಮ ತಾನೇ ಉತ್ತರಾಭಿಮುಖೋಯವು. ಪರಮಾತ್ಮ ಹೊರಟಿದ್ದಾನಂತೆ ಉತ್ತರಾದಿಯಾಗಿ. ಬ್ರಹ್ಮದೇವರು ಈ ದಿಕ್ಕಿಗೆ ಬರ್ತಾ ಇದ್ದಾರೆ, ಶೀಘ್ರದಲ್ಲಿ ಮಗನನ್ನು ನೋಡೋಣ ಅಂತ. ಬ್ರಹ್ಮದೇವರ ಮೇಲೆ ದೇವರಿಗಿರುವ ಪ್ರೀತಿ ವಾತ್ಸಲ್ಯಗಳೆಷ್ಟು ನೋಡಿ. 14 ಲೋಕಗಳ ಜವಾಬ್ದಾರಿಯನ್ನು ಹೊತ್ತು ಅನಂತ ಜೀವರಾಶಿಗಳಿಗೆ ಪ್ರೇರಣೆಯನ್ನು ಮಾಡಿ ಅವರೆಲ್ಲರಿಗೂ ಭಗವಂತನ ಸಂಕಲ್ಪದಂತೆ ಅವರವರ ಯೋಗ್ಯತಾನುಸಾರ ಕರ್ಮವನ್ನು ಮಾಡಿಸಿ ದೇವರ ಸೇವೆಯನ್ನು ಮಾಡುವುದರಲ್ಲಿ ಅತ್ಯುತ್ತಮರಾಗಿರತಕ್ಕಂತಹ ಜೀವೋತ್ತಮರಾದ ಮಹಾನುಭಾವರು ಬ್ರಹ್ಮದೇವರು. ಅವರ ಮೇಲೆ ಪ್ರೀತಿ ಮಾಡದೆ ಏನು ಮಾಡಬೇಕು? ದೇವರು ಎಲ್ಲ ಜೀವರಿಗಿಂತಲೂ ಅತ್ಯುತ್ತಮ ಅನುಗ್ರಹವನ್ನು ಅವರ ಮೇಲೆ ಮಾಡುತ್ತಾನೆ. ಪರಮಾತ್ಮ ತಾನೇ ಬಂದಿದ್ದಾನೆ ಗರುಡಾರೂಢನಾಗಿ. ಈ ವಾರ್ತೆಯನ್ನು ದೂತರು ಹೋಗಿ ಬ್ರಹ್ಮದೇವರಿಗೆ ತಿಳಿಸಿದರು. ನೀವಿರೋ ದಿಕ್ಕಿಗೆ ಪರಮಾತ್ಮ ಬರ್ತಾ ಇದ್ದಾನೆ ಅಂತ. ತುಂಬುರು ತೀರ್ಥದಲ್ಲಿರುವಂತಹ ಬ್ರಹ್ಮದೇವರು ಪರಮಾತ್ಮ ಈಚೆಗೆ ಬರ್ತಾ ಇದ್ದಾನೆ ಎನ್ನುವ ವಾರ್ತೆ ತಿಳಿದದ್ದೇ ತಡ ತಾವು ಸ್ವತಃ ಕೆಳಗಿಳಿದು ಬರ್ತಾ ಇದ್ದಾರೆ ವಾಹನದಿಂದ. ದೇವರಿನ್ನೂ ಬಂದಿಲ್ಲ, ಈ ಮಾರ್ಗವಾಗಿ ಭಗವಂತ ಬರ್ತಾ ಇದ್ದಾನೆ ಎಂದಾಗ ನನಗೆ ಗೊತ್ತಾದಾಗ ನಾನು ವಾಹನದ ಮೇಲೆ ಕೂಡೋದು ಹೇಗೆ ಅಂತ. ಎಂತಹ ವಿನಯ, ಎಂಥ ಭಕ್ತಿ ಬ್ರಹ್ಮದೇವರಿಗೆ. ಪಾದಚಾರಿಗಳಾಗಿ ಬರ್ತಾ ಇದ್ದಾರೆ. ಪರಮಾತ್ಮನನ್ನು ದರ್ಶನ ಮಾಡಿದ್ದೇ ತಡ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಆಲಿಂಗನ ಮಾಡಿಕೊಂಡಿದ್ದಾನೆ. ಆನಂದ ಬಾಷ್ಪಗಳನ್ನು ಪರಮಾತ್ಮ ಸುರಿಸ್ತಾ ಇದ್ದಾನೆ. ಬ್ರಹ್ಮದೇವರು ಕೂಡ ನತೇನ ಸದೃಶ ಪುತ್ರ ನತೇನ ಜನಕೋ ಭುವಿ ಅಂತ. ಇಂತಹ ತಂದೆ ಇಲ್ಲ, ಇಂತಹ ಮಗನಿಲ್ಲ, ಅದ್ಭುತವಾದ ಈ ಜೋಡಿ ಅಂತ ಎಲ್ಲ ದೇವತೆಗಳು ಆನಂದಪಟ್ಟಿದ್ದಾರೆ. ಪರಮಾತ್ಮ ಬ್ರಹ್ಮದೇವರಿಗೆ ಕೇಳಿದ, ಹೇಗಿದೆ, ಎಲ್ಲ ದೇವತೆಗಳೆಲ್ಲ ಸೌಖ್ಯವಾಗಿದ್ದಾರೆ ತಾನೆ, ನೀವು ಹೇಗಿದ್ದೀರಿ ಅಂತ. ಸರ್ವಂ ಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ನಿನ್ನ ಅನುಗ್ರಹ ಇದ್ದ ಮೇಲೆ ಅಮಂಗಲಕ್ಕೆ ಪ್ರಶ್ನೆ ಏನು? ಎಲ್ಲವೂ ಪರಮ ಮಂಗಲ ಇದೆ ಎಂಬುದಾಗಿ ಬ್ರಹ್ಮದೇವರು ಹೇಳಿದ್ದಾರೆ. ಬ್ರಹ್ಮದೇವರಿಗೆ ಹೇಳಿದ, ನಾನು ಹೀಗೊಂದು ಮದುವೆ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಎಲ್ಲರಿಗೆ ಗಂಟು ಹಾಕುವ ಕೆಲಸ ನಿನ್ನದು ಅಂತ ಹೇಳ್ತಾರೆ. ಎಲ್ಲರ ಮದುವೆಯನ್ನು ಮಾಡುವ ನೀನು, ಇದಕ್ಕೆ ಮತ್ತೆ ವಿಘ್ನ ಮಾಡಬೇಡ, ನನ್ನ ಮದುವೆ ಚೆನ್ನಾಗಿ ಆಗೋ ಹಾಗೆ ನೀನು ಮಾಡು ಅಂತ ಕೇಳಿದಾಗ, ನಿನ್ನ ದಾಸಾನುದಾಸರು ನಿನ್ನ ಸೇವೆ ಮಾಡುವುದಕ್ಕೆ ಬಂದಿದ್ದೇವೆ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ಬಕುಲಾದೇವಿ ನಿನ್ನ ತಾಯಿ ನಮಸ್ಕಾರ ಮಾಡು ಅಂತಾನೆ ದೇವರು. ಇವಳೆಲ್ಲಿಗೆ ತಾಯಿ ಅಂತ ಕೇಳಿದರು ಸರ್ವಜ್ಞರು. ಬ್ರಹ್ಮದೇವರಿಗೆಲ್ಲ ಗೊತ್ತು. ಆದರೂ ಪರಮಾತ್ಮನಿಂದ ಮತ್ತೊಮ್ಮೆ ಬಕುಲೆಯ ಪ್ರಶಂಸೆಯಾಗುವಂತೆ ಮಾಡಿದರೆ ಬಕುಲೆಗೆ ಉದ್ಧಾರ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಬಕುಲಾದೇವಿಯ ಬಗ್ಗೆ ಮತ್ತೆ ಪರಮಾತ್ಮ ಎಲ್ಲ ವಾರ್ತೆಯನ್ನು ತಿಳಿಸಿದ್ದಾನೆ. ಯಶೋದೆಯೇ ಬಕುಲೆಯಾಗಿ ಅವತಾರ ಮಾಡಿದ್ದಾಳೆ ಅಂತ ಬ್ರಹ್ಮದೇವರು. ನಮಸ್ಕಾರ ಮಾಡು ಅಂದಾಗ ನಮಸ್ಕಾರ ಮಾಡಿಬಿಟ್ರು ಮೊದಲು ಬ್ರಹ್ಮದೇವರು. ಆಮೇಲೆ ಯಾರು ಯಾಕೆ ಅಂತ ಕೇಳಿದರು, ಮೊದಲು ಕೇಳಲಿಲ್ಲ. ದೇವರು ಹೇಳಿದ ಮೇಲೆ ಮುಂದೆ ಮಾತಿಲ್ಲ, ನಮಸ್ಕಾರ ಮಾಡು ಅಂದರೆ ಮಾಡಿದರು. ಆಮೇಲೆ ಪರಮಾತ್ಮನಿಂದ ಪರಿಚಯವನ್ನು ತಿಳಿದಿದ್ದಾರೆ. ಮುಂದೆ ರುದ್ರದೇವರು ಬಂದರು. ರುದ್ರದೇವರನ್ನು ಆಲಿಂಗನ ಮಾಡಿಕೊಂಡು ವಿಶೇಷವಾಗಿ ಪರಮಾತ್ಮ ಮಾತನಾಡಿಸಿದ್ದಾನೆ. ವಾಯುದೇವರು ಬಂದಿದ್ದಾರೆ. ಇಂದ್ರ ಅಗ್ನಿ ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ತಾರತಮ್ಯ ಕ್ರಮದಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಮರ್ಯಾದೆಯನ್ನು ಮಾಡಿದ್ದಾನೆ ಪರಮಾತ್ಮ. ವಿಶ್ವಕರ್ಮ ಬಂದಾಗ ಮಾತ್ರ ಇಂದ್ರದೇವರಿಗೆ ಹೇಳುತ್ತಾನೆ,
ಇವನನ್ನು ಕೆಲಸದಿಂದ ತೆಗೆದುಹಾಕಿಬಿಡು. ಸರಿಯಾಗಿ ಕೆಲಸ ಮಾಡೋದಿಲ್ಲ ಇವನಿಗೆ, ಅಹಂಕಾರ ಬಹಳ ಬಂದಿದೆ, ಇವನನ್ನು ಕೆಲಸದಿಂದ ತೆಗೆದುಹಾಕುವಂತೂ. ವಿಶ್ವಕರ್ಮ ಗಾಬರಿಯಾಗಿ ಹೋದ. ಏನು ತಪ್ಪಾಗಿದೆ? ಮದುವೆ ಸಮಾರಂಭ ಅನ್ನೋದು ಗೊತ್ತು, ಕೋಟಿ ಕೋಟಿ ಜನರು ಬರ್ತಾ ಇದ್ದಾರೆ, 14 ಲೋಕಗಳಿಂದ ಅತಿಥಿಗಳು ಬರ್ತಾ ಇದ್ದಾರೆ, ಅಷ್ಟು ಜನರಿಗೆ ಇರುವುದಕ್ಕೆ ವ್ಯವಸ್ಥೆ ಮಾಡೋದು ಬೇಡವಾ? ನಿನಗೆ ಕರೆದು ಹೇಳಬೇಕಾ? ನಾನು ನೀನೇ ತಿಳಿದು ಮಾಡಬೇಕೋ ಮಾಡಬಾರದು, ಗೊತ್ತಿದ್ದು ನೀನು ಮಾಡಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಿನಗೆ ಶಾಸನ ಮಾಡಬೇಕಾಗಿದೆ ಎಂದಾಗ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾನೆ. ಇಂದ್ರದೇವರಿಗೆ ಹೇಳಿದ, ಆಕಾಶರಾಜನ ಪಟ್ಟಣಕ್ಕೆ ಮುಂದೆ ಹೋಗಿ ಹೆಣ್ಣು ಬೀಗರೇ ಎಲ್ಲ ಕೆಲಸ ಮಾಡಬೇಕು ಅಂತ ಇಟ್ಕೊಳ್ಬಾರದು, ನಾವೇ ತಿಳಿದು ಮಾಡಬೇಕು ಅಂತ ಗಂಡು ಬೀಗರಿಗೆ ಒಂದು ಬುದ್ಧಿವಾದ ಕಲಿಸೋದಕ್ಕೆ ದೇವರು ಹೇಳ್ತಾನೆ, ಆಕಾಶರಾಜನ ಪಟ್ಟಣಕ್ಕೆ ಮುಂದೆ ಹೋಗಿ ಇಷ್ಟೆಲ್ಲ ದೇವತೆಗಳಿಗೆ ಬೇಕಾಗುವ, ಋಷಿ ಮುನಿಗಳಿಗೆ ಬೇಕಾಗುವ ವ್ಯವಸ್ಥೆ ಆಗಬೇಕು, ಯಾರಿಗೆ ಎಂಥ ಮನೆ ಬೇಕೋ ಅಂಥ ಮನೆ, ಪಟ್ಟಣವನ್ನು ವಿಸ್ತಾರ ಮಾಡಿ ಎಲ್ಲರಿಗೂ ಬೇಕಾದಂತಹ ಮನೆಗಳನ್ನು, ಬಾವಿಗಳನ್ನು, ಸರೋವರಗಳನ್ನು ಎಲ್ಲವನ್ನು ಕಟ್ಟಿಸಿ ಸಿದ್ಧ ಮಾಡಿ ಇರಬೇಕು ನಾವು ಬರೋದರೊಳಗೆ ಅಂತ ಪರಮಾತ್ಮ ಇಂದ್ರದೇವರಿಗೆ ಆಜ್ಞೆ ಮಾಡಿದ. ಪರಮಾತ್ಮನ ಸಂಕಲ್ಪ ಮಾತ್ರದಿಂದ, ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್, ಭಗವಂತನ ಅನುಗ್ರಹವನ್ನು ಪಡೆದ ಮುಕ್ತರು ಸಂಕಲ್ಪ ಮಾಡೋ ಮಾತ್ರದಿಂದ ಎಲ್ಲವೂ ಸಿದ್ಧವಾಗತ್ತಂತೆ. ದೇವರೇ ಅಲ್ಲಿ ನಿಂತಾಗ ಕೇಳಬೇಕೆ, ಇಂದ್ರದೇವರು ಆಚೆಗೆ ಹೊರಟಿದ್ದಾರೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆದ ಮೇಲೆ ಮತ್ತೆ ಪರಮಾತ್ಮ ನನಗೆ ಯಾಕೋ ಮದುವೆ ಮಾಡಿಕೊಳ್ಳುವ ಇಷ್ಟ ಇಲ್ಲ ಅಂದ. ಬಂಧುಗಳಿಲ್ಲ ಅನ್ನುವುದಕ್ಕೆ ಮದುವೆ ಮಾಡಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದು, ಈಗ ಬಂದವರಿಗೆ ಸ್ಥಳವಿಲ್ಲದೇ ಇದ್ದಷ್ಟು, ಭೂಮಿಯೇ ಬಿರುಕು ಬೀಳೋ ಅಷ್ಟು ಜನ ಬಂದಿದ್ದಾರೆ, 14 ಲೋಕಗಳಿಂದ ಜನ ಬಂದಾಯಿತು, ಇನ್ಯಾಕೆ ಮದುವೆ ಬೇಡ ಅಂತೀಯ ಅಂತ. ಎಲ್ಲ ಇದ್ದಾರೆ ನಿಜ, ಆದರೆ ಲಕ್ಷ್ಮೀದೇವಿ ಇಲ್ಲ. ರುದ್ರದೇವರಂತಾರೆ, ಮದುವೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ಬೇಗ ಮದುವೆ ಮಾಡಿಕೊ, ಯಾಕೆ ಸುಮ್ಮನೆ ಅಳೋದು, ನಗೋದು, ಒಂದ್ಸಲ ಜಿಗಿಯೋದು, ಏನೇನೋ ಮಾಡ್ತೀಯಲ್ಲ ನಾಟಕ ಅಂತ. ನಿನಗೇನು ಗೊತ್ತಾಗತ್ತೆ, ಪ್ರಳಯಕಾಲದಲ್ಲಿ ಯಾರಿರ್ತೀರಿ ನೀವು? ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವಾ ಇದಮೇಕ ಏವ ಅಗ್ರ ಆಸೀತ್. ನಾನೊಬ್ಬ ಇರ್ತೇನೆ, ನನಗೆ ಸೇವೆಯನ್ನು ಮಾಡುವುದಕ್ಕೆ ಲಕ್ಷ್ಮೀದೇವಿ ನೀರಾಗಿ, ಅವಳೇ ಆಲದ ಮರ ಆಗಿ, ಅವಳೇ ಎಲೆಯಾಗಿ, ಎಲ್ಲ ರೀತಿಯಿಂದಲೂ ನನ್ನ ಸೇವೆಯನ್ನು ಮಾಡುವುದಕ್ಕೆ ಅವಳೊಬ್ಬಳು ನನ್ನ ಜೊತೆಗಿರ್ತಾಳೆ. ನೀನೂ ಇರೋದಿಲ್ಲ, ನಿಮ್ಮಪ್ಪನೂ ಇರೋದಿಲ್ಲ. ನೋಡಿ, ಇಲ್ಲಿ ಪರಮಾತ್ಮ ತನ್ನ ಸಕಲ ಜಗಜ್ಜನ್ಮಾದಿ ಕಾರಣನಾದವನು, ತಾನೇ ಪ್ರಲಯದಲ್ಲಿದ್ದವ, ತಾನೊಬ್ಬ, ಇನ್ಯಾರೂ ಆಗ ಇರಲಿಲ್ಲ ಅನ್ನುವ ಮಾತನ್ನು ತಿಳಿಸ್ತಾನೆ. ಶ್ರೀಮದಾಚಾರ್ಯರು ಇದೇ ಮಾತನ್ನು ಹೇಳ್ತಾರೆ, ಅಜ್ಞಾನಂ ಪಾರತಂತ್ರಂಚ ಪ್ರಲಯೇ ಅಭಾವ ಏವ ಚ. ಪ್ರಲಯ ಕಾಲದಲ್ಲಿ ಇಲ್ಲ ರುದ್ರದೇವರು, ಹಾಗಾದರೆ ಅವರು ಸಕಲ ಜಗತ್ತಿಗೆ ಸೃಷ್ಟಿಕಾರಣರಲ್ಲ ಅನ್ನುವುದನ್ನು ಈ ಮೂಲಕವಾಗಿ ಪರಮಾತ್ಮ ತಿಳಿಸ್ತಾನೆ. ಅಂತಹ ಸಂದರ್ಭದಲ್ಲಿಯೂ ನನಗೆ ಜೊತೆಯಾಗಿ ಸಂಗಾತಿಯಾಗಿರುವವಳು ಲಕ್ಷ್ಮಿ, ಅವಳಿಲ್ಲದೆ ನಾನು ಹೇಗೆ ಮದುವೆಯಾಗಲಿ ಅಂತ. ಈ ಮಾತು ಮೊದಲು ಹೇಳಿದರೆ ನಾನು ಕೊಲ್ಹಾಪುರದ ಮೇಲೇ ಬರ್ತಿದ್ನಲ್ಲ ಅಂದರು ಬ್ರಹ್ಮದೇವರು. ಸರಿ, ಈಗಾದರೂ ನಾನು ಹೋಗಿ ಕರೆದುಕೊಂಡು ಬರ್ತೇನೆ ಅಂದರೆ ಬೇಡ ಅಂದರು. ನೀನು ಯಾವಾಗಲೂ ಸೇವೆಯನ್ನು ಮಾಡಿಯೇ ಮಾಡ್ತಾ ಇದ್ದಿ, ಸೂರ್ಯನಿಗೊಂದು ಅವಕಾಶ ಕೊಡೋಣ ಅಂತ ಸೂರ್ಯನನ್ನು ಕರೆದು ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬರಬೇಕು ಎಂಬುದಾಗಿ ಆದೇಶವನ್ನು ಮಾಡಿದ್ದಾನೆ ಪರಮಾತ್ಮ. ಆದರೆ ಅವಳು ಬರೋದಿಲ್ಲ, ಜಗಳ ಆಗಿ ಹೋಗಿದ್ದಾಳೆ. ಜಗಳ ಆಡಿ ಹೋದಾಗ ಅವಳನ್ನು ಕರೆದುಕೊಂಡು ಬರೋದು ಹೇಗೆ? ನೋಡಿ, ಮೊದಲನೇದ್ದು ನಿಜವಾದ ಜಗಳ ಆಡಲೇಬಾರದು. ಏನೋ ಸಣ್ಣ ಪುಟ್ಟ ಪ್ರೇಮ ಕಲಹಗಳು ಆಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರೇ ಬರಲಿ ಅಂತ, ಇವರು ಬಂದು ಕರ್ಕೊಂಡು ಹೋಗಲಿ ಅಂತ, ಅವರು ಇಬ್ಬರಿಗೂ ಬೇಕು ಅಂತ ಇದೆ, ಆದರೆ ಮೊದಲು ಅವರು ಮಾತಾಡಲಿ, ಅವರು ಬರಲಿ, ಅವರು ಕರೆದುಕೊಂಡು ಹೋಗಲಿ ಅಂತ, ತಾವಾಗೆ ಕೊಟ್ಟು ಕಳಿಸಲಿ ತವರ ಮನೆಯವರು ಅಂತ. ಹೀಗಾಗಿ ಎಷ್ಟೋ ಜನ ಅವರು ಅಲ್ಲೇನೇ ಇವರಿಲ್ಲೇನೆ, ವಿನಾಕಾರಣವ ದುರಭಿಮಾನದಿಂದ ದೂರ ಆಗುವಂತಹ ಪ್ರಸಂಗಗಳಿರುತ್ತೆ, ಅದು ಬೇಡ ಅಂತ ದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಪ್ರೇಮ ಕಲಹ ಮಾಡಿದ್ದಾನೆ, ತಾನಾಗಿಯೇ ಸೂರ್ಯನನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಏನೋ ಜಗಳ ಆಗಿದೆ ಗೊತ್ತಿಲ್ಲಪ್ಪ, ಏಕಾಂತದೊಳಗೆ ಏನು ಜಗಳಾಡಿದ್ದಾರೋ ಏನೋ ಅಂತ. ನಮ್ದೆಲ್ಲ ಜಗಳ ಏಕಾಂತದ ಜಗಳ ಅಲ್ಲ,
ಇದು ಎಲ್ಲರಿಗೂ ಸೂರ್ಯಪ್ರಕಾಶದಷ್ಟು ಗೊತ್ತಿರೋ ಅಂಥದ್ದು ಅಂತ ತಿಳಿಸ್ಲಿಕ್ಕೆ ದೇವರು ಸೂರ್ಯನನ್ನೇ ಕೊಟ್ಟು ಕಳಿಸಿಬಿಟ್ಟ. ಮುಚ್ಚು ಮರಿ ಏನಿಲ್ಲ, ನಾವು ಜಗಳಾಡಿದ್ದು ಇಡೀ ಜಗತ್ತಿಗೆ ಗೊತ್ತು. ಸೂರ್ಯನಷ್ಟು ಸತ್ಯ, ಸೂರ್ಯನಷ್ಟು ಜಗತ್ತಿಗೆ ಸಿದ್ಧ. ಆದರೆ ನಿಜವಾದಂತಹ ಯಾವುದೇ ವೈರ ಇಲ್ಲ ಅನ್ನೋದಕ್ಕೋಸ್ಕರ ನಾನೇ ಕೊಟ್ಟು ಕಳಿಸಿ ಕರೆಸ್ತಾ ಇದ್ದೇನೆ ಅಂತ ದೇವರು ಸೂರ್ಯನನ್ನು ಕೊಟ್ಟು ಕಳಿಸ್ತಾನೆ. ಸೂರ್ಯನಿಗೆ ಹೇಳಿದ ಶ್ರೀನಿವಾಸ, ಕೊನೆಯ ಅವಸ್ಥೆಯಲ್ಲಿದ್ದಾನೆ, ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿಯಲ್ಲಿದ್ದಾನೆ, ಓಡಾಡಲಿಕ್ಕಾಗ್ತಾ ಇಲ್ಲ, ಒಂದು ಸಲ ನಿನ್ನನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೀಗೆ ಹೇಳಿಬಿಟ್ರೆ ಬೇಗನೆ ಅವಳು ಓಡಿ ಬರ್ತಾಳೆ ಅಂತ. ಏನೇ ಕಲಹ ಇದ್ದರೂ ಗಂಡನಿಗೆ ಈ ಅವಸ್ಥೆಯಾಗಿದೆ ಅಂದರೆ ಮನಸ್ಸು ಕರಿಗೆ ಬಂದು ಬಿಡ್ತಾಳೆ ಎಂದಾಗ ಸೂರ್ಯ ಅಂದ, ಸರ್ವಜ್ಞ ಶಿಖಾಮಣಿ ಅವಳು, ಅವಳಿಗೇನು ನಾನು ಸುಳ್ಳು ಹೇಳೋದು, ನಿನಗೆ ಯಾವ ದೋಷಗಳಿಲ್ಲ, ನಿತ್ಯ ನಿರ್ದೋಷ ಅನ್ನೋದನ್ನು ಅವಳು ತಿಳಿದಾಗ ನಾನು ಹಾಗೆ ಹೇಳಲಿಕ್ಕಾಗೋದಿಲ್ವಲ್ಲ ಅಂದರೆ, ಪರಮಾತ್ಮ ಅಂದ, ಮನ್ಮಾಯಾ ಮೋಹಿತ ಸರ್ವೇ, ನನ್ನ ಇಚ್ಛೆಯಿಂದ ಎಲ್ಲರೂ ಮೋಹಿತರಾಗ್ತಾರೆ, ನೀನು ಹೇಳು ಅವಳು ಬರ್ತಾಳೆ ಅಂತ. ಲಕ್ಷ್ಮೀದೇವಿಗೆ ಮೋಹ ಇಲ್ಲ, ದೇವರಿಗೆ ಸಾಮರ್ಥ್ಯ ಇದೆ, ಯಾರಿಗಾದರೂ ಮೋಹ ಕೊಡೋ ಸಾಮರ್ಥ್ಯ ದೇವರಿಗಿದೆ, ಆದರೆ ಲಕ್ಷ್ಮೀದೇವಿಗೆ ಪರಮಾತ್ಮ ಮೋಹ ಕೊಡೋದಿಲ್ಲ. ತಪ್ಪು ತಿಳುವಳಿಕೆ ಎನ್ನುವುದು ಎಂದಿಗೂ ಲಕ್ಷ್ಮೀದೇವಿಗೆ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪರಿಶುದ್ಧವಾದ ಜ್ಞಾನ ಅವಳದು, ನಿಶ್ಚಲವಾದ ಭಕ್ತಿ ಅವಳದು ಪರಮಾತ್ಮನಲ್ಲಿ, ಎಂದಿಗೂ ಅದರೊಳಗೆ ವ್ಯತ್ಯಾಸ ಇಲ್ಲ. ಪರಮಾತ್ಮ ಇನ್ನುಳಿದವರಿಗೆ ರುದ್ರಾದಿ ದೇವತೆಗಳಿಗೆ ಈ ರೀತಿ ನನ್ನ ಇಚ್ಛೆಯಿಂದ ಮೋಹ ಉಂಟು ಅನ್ನೋದನ್ನು ಈ ಮಾತಿನಿಂದ ತಿಳಿಸ್ತಾ ಇದ್ದಾನಷ್ಟೇ ಹೊರತು, ಲಕ್ಷ್ಮೀದೇವಿಗೆ ನಿಜವಾದ ತಪ್ಪು ತಿಳುವಳಿಕೆ ಬಂತು ಅಂತ ನಾವು ಸರ್ವಥಾ ಅರ್ಥ ಮಾಡಿಕೊಳ್ಳಬಾರದು. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ದೇವರು ನಾಟಕ ಮಾಡುವಾಗ ಅದಕ್ಕೆ ತಕ್ಕಂತೆ ಲಕ್ಷ್ಮೀದೇವಿಯೂ ನಾಟಕ ಮಾಡ್ತಾಳೆ ಅಷ್ಟೇ ಹೊರತು ಆ ಮಾತಿಗೆ ಅಷ್ಟೇ ಅರ್ಥ. ಮನ್ಮಾಯಾ ಮೋಹಿತಾಸ್ತರವೇ ಅಂದರೆ ನನ್ನ ಇಚ್ಛೆಗೆ ತಕ್ಕಂತೆ ಅವಳೂ ಕೂಡ ಜನರನ್ನು ಮೋಹಿತರನ್ನಾಗಿ ಮಾಡ್ತಾಳೆ ನಾಟಕ ಮಾಡಿ ಅಂತ ಅರ್ಥ. ಮೋಹಿತ ಅಂದರೆ ಮೋಹಿತಾನ್ ಕರೋತಿ, ಮೋಹಿತಯತೀತಿ ಮೋಹಿತ, ಇನ್ನುಳಿದವರನ್ನು ಮೋಹಿತರನ್ನಾಗಿ ಮಾಡ್ತಾಳೆ ತನ್ನ ನಾಟಕದಿಂದ. ಯಾಕೆ ಅಂದರೆ ನನ್ನ ಇಚ್ಛೆಯಂತೆ ನಾನು ನಾಟಕ ಮಾಡ್ತೇನೆ, ನನ್ನ ಇಚ್ಛೆಯನ್ನು ತಿಳಿದು ಅವಳು ಕೂಡ ನಾಟಕ ಮಾಡಿ ಇನ್ನೊಬ್ಬರಿಗೆ ಮೋಹ ಆಗುವಂತೆ, ಅಯ್ಯೋ ಲಕ್ಷ್ಮೀದೇವಿಗೂ ತಪ್ಪು ತಿಳುವಳಿಕೆಯಾಯಿತಾಂತನ್ನುವ ರೀತಿಯಲ್ಲಿ ಜನರಿಗೆ ಅನಿಸುವಂತೆ ಮಾಡ್ತಾಳೆ ಅಷ್ಟೇ ಹೊರತು ನಿಜವಾದ ಮೋಹ ಲಕ್ಷ್ಮೀದೇವಿಗೆ ಇದೆ ಅಂತ ನಾವು ಸರ್ವಥಾ ತಿಳಿಯಬಾರದು. ಮನ್ಮಾಯಾ ಮೋಹಿತಾ ಸರ್ವೇ, ಸೂರ್ಯ ಹಾಗೆ ಬಂದು ಹೇಳಿದ, ಲಕ್ಷ್ಮೀದೇವಿ ಕೂಡಲೇ ಹೊರಟಿದ್ದಾಳೆ. ಬರುವುದರೊಳಗೆ ಪರಮಾತ್ಮ ಒಂದು ಕೈಯನ್ನು ರುದ್ರದೇವರ ಮೇಲೆ, ಒಂದು ಕೈಯನ್ನು ಬ್ರಹ್ಮದೇವರ ಮೇಲೆ ಹಾಕಿ ನಡೀತಾ ಇದ್ದಾರೆ. ಬಲಗೈಯನ್ನು ಬ್ರಹ್ಮದೇವರ ಮೇಲೆ ಹಾಕಿದ್ದಾನೆ, ಎಡಗೈಯನ್ನು ರುದ್ರದೇವರ ಮೇಲೆ ಹಾಕಿದ್ದಾನೆ. ಅಷ್ಟರಲ್ಲಿ ತಾರತಮ್ಯ ತೋರಿಸಿದ್ದಾನೆ. ಪರಮಾತ್ಮನ ಬಲ ಎಡಕ್ಕೇನು ವ್ಯತ್ಯಾಸ ಇಲ್ಲ ನಿಜ, ಆದರೆ ತಾರತಮ್ಯವನ್ನು ಆ ರೀತಿಯಾಗಿ ತೋರಿಸ್ತಾನೆ ಉಳಿದವರ ದೃಷ್ಟಿಯಲ್ಲಿ. ಲಕ್ಷ್ಮೀದೇವಿ ಬಂದು ಪರಮಾತ್ಮನ ಪಾದಗಳಿಗೆ ಎರಗಿದಾಗ ಪರಮಾತ್ಮ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ಪರಮಾತ್ಮ ನಾಟಕ ಮಾಡ್ತಾನೆ ನಾಟಕ ಮಾಡ್ತಾನೆ ಅಂತ ಬಹಳ ಸಲ ಹೇಳಿದ್ದಕ್ಕೆ ಲೈಟ್ ತೆಗೆದು ಆರಿಸಿ ಮಾಡ್ತಾ ಇದ್ದಾರೆ. ದೇವರಿಗೆ ನೀವು ಲೈಟ್ ತೆಗೆಯೋದು, ಕರ್ಟನ್ ಹಾಕೋದು ಏನೂ ಅವಶ್ಯಕತೆ ಇಲ್ಲ. ಏಕಪ್ರಕಾರವಾಗಿ ನೀವೆಲ್ಲ ನೋಡ್ತಾ ಇರುವಾಗಲೇ ವೇಷ ಬದಲಾಯಿಸ್ತಾನೆ, ಧ್ವನಿ ಬದಲಾಯಿಸ್ತಾನೆ, ನಾನಾ ರೀತಿಯ ನಾಟಕ ಮಾಡ್ತಾನೆ. ಆ ನಾಟಕ ಅಂತ ಹೇಳಿದ್ದಕ್ಕೆ ಇದನ್ನೆಲ್ಲ ನಾಟಕ ನೀವು ಮಾಡೋದು ಬೇಡ. ಲಕ್ಷ್ಮೀದೇವಿ ಬಂದಿದ್ದಾಳೆ. ಲಕ್ಷ್ಮೀದೇವಿಯ ಎದುರಿನಲ್ಲಿ ಪದ್ಮಾವತಿಯ ವಿವಾಹದ ವೃತ್ತಾಂತವನ್ನು ತಿಳಿಸಿದ್ದಾನೆ. ನೀನೇ ಸೀತಾದೇವಿಯಾದಾಗ ಹೇಳಿದ ಮಾತನ್ನು ಈಗ ನಡೆಸ್ತಾ ಇದ್ದೇನೆ ಅಂತ ಹೇಳಿದಾಗ ಲಕ್ಷ್ಮೀದೇವಿಗೆ ಸಂತೋಷವಾಗಿದೆ. ಮುಂದಿನ ಕಾರ್ಯಗಳನ್ನು ತಿಳಿಸಬೇಕು ಅಂದಾಗ ವಸಿಷ್ಠ ಋಷಿಗಳು, ಕುಲ ಪುರೋಹಿತರು, ಎಲ್ಲ ವಿವಾಹದ ವಿಧಿ ಯಜುರ್ವೇದದಲ್ಲಿ ಹೇಳಿದ ಮಂತ್ರಗಳಿಂದ, ಯಜುರ್ವೇದೋಕ್ತ ಮಂತ್ರಗಳಿಂದ, ಯಾಜುಷ ಪದ್ಧತಿಯಿಂದ ನಡೆಯಬೇಕು ಅಂತ ಆದೇಶ ಮಾಡಿದ್ದಾನೆ ವಸಿಷ್ಠ ಋಷಿಗಳು. ಅದೇ ರೀತಿ ಮುಂದಿನ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೂ ಮೊದಲು ಏನು ಮಾಡಬೇಕು, ಕಾರ್ಯಕ್ರಮಗಳೇನು ಅಂತ ಕೇಳಿದಾಗ ವಸಿಷ್ಠರೆಲ್ಲ ಹೇಳಿದ್ದಾರೆ, ಕುಲದೇವಿ ಯಾರು ಹೇಳು ಅಂತಂದರು.
ಅಷ್ಟವರ್ಗ ಇತ್ಯಾದಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿಸಿದ್ದಾರೆ. ಎಲ್ಲ ಮಾಡಿದ ಮೇಲೆ ಕುಲದೇವಿ ಯಾರು ಅಂತ ಕೇಳಿದರೆ ಪರಮಾತ್ಮ ಹೇಳಿದ, ಶಮಿ ನನ್ನ ಕುಲದೇವಿ ಅಂತ ಹೇಳಿದ. ಶಮಿ ಅಂತ ಪರಮಾತ್ಮನಿಗೆ ಕುಲದೇವಿ ಯಾರು? ಇನ್ನುಳಿದವರಿಗೆ ಕುಲದೇವತೆ ಕುಲದೇವಿಯರು, ಎಲ್ಲ ದೇವತೆಗಳಿಗೆ ದೇವ. ಆದರೆ ಪರಮಾತ್ಮ ಹೇಳ್ತಾನೆ, ಪಾಂಡವರಿಗೆ ಅತ್ಯಂತ ಪ್ರಿಯಳಾದ ದೇವತೆ ಶಮಿ. ಅಜ್ಞಾತವಾಸದಲ್ಲಿದ್ದಾಗ ತಮ್ಮ ಎಲ್ಲ ಆಯುಧಗಳನ್ನು ಇದೇ ಶಮಿ ವೃಕ್ಷದಲ್ಲಿ ಅವರು ಇಟ್ಟದ್ದು, ಅವರ ಆಯುಧಗಳನ್ನು ರಕ್ಷಣೆ ಮಾಡಿದಂತಹ ದೇವತೆ. ಆ ಕಾರಣಕ್ಕಾಗಿ ಪಾಂಡವರಿಗೆ ಪ್ರಿಯಳಾದದ್ದರಿಂದ ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರಿಗೆ ಪ್ರಿಯಳು ಅಂದ ಮೇಲೆ ನನಗೂ ಪ್ರಿಯವಾದ ದೇವತೆ ಶಮೀ ದೇವತೆ ಅಂತ. ಆ ಶಮಿಯೊಳಗೆ ಅಗ್ನಿ ಇರುತ್ತದೆ. ಶಮೀಮಿ ವಾಭ್ಯಂತರಲೀನ ಪಾವಕಾಂ, ಶಮೀ ವೃಕ್ಷದೊಳಗೆ ಅಗ್ನಿಯ ಸನ್ನಿಧಾನ. ಅದನ್ನೇ ಮಥನ ಮಾಡಿದಾಗ ಅಗ್ನಿ ಹೊರಗೆ ಅಭಿವ್ಯಕ್ತವಾಗುತ್ತೆ. ಅಗ್ನಿ ಅಂದರೆ ಬೆಳಕು, ಪ್ರಕಾಶ ಅದರ ಸಂಕೇತ, ತೇಜಸ್ಸು ಅಂದರೆ ಜ್ಞಾನ. ಶಮೀ ವೃಕ್ಷ ಇದು ತನ್ನೊಳಗೆ ತೇಜಸ್ಸನ್ನು ಅಗ್ನಿಯನ್ನು ಪಡೆದುಕೊಂಡ ಒಂದು ವೃಕ್ಷ. ಅರ್ಥಾತ್ ಒಳಗೆ ಜ್ಞಾನಾಗ್ನಿಯನ್ನು ಪಡೆದುಕೊಂಡಂತಹ ಜ್ಞಾನಿಗಳು ಯಾರೋ ಅಂಥವರು ನನಗೆ ಬಹಳ ಪ್ರಿಯರು ಅನ್ನುವ ಸೂಚನೆಯನ್ನು ಈ ಮೂಲಕವಾಗಿ ಪರಮಾತ್ಮ ಮಾಡ್ತಾನೆ. ಅಗ್ನಿಯನ್ನೊಳಗಿಟ್ಟುಕೊಂಡು ಆ ಅರಣಿಯನ್ನು ಮಥನ ಮಾಡಿದಾಗ ಅಗ್ನಿ ಪ್ರಾದುರ್ಭೂತವಾದರೆ ಆ ಅಗ್ನಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸ್ತಾರೆ ಯಾಜ್ಞಿಕರು, ಯಜಮಾನರು. ಆ ಕಾರಣಕ್ಕಾಗಿಯೂ ಶಮಿ ಇದು ಬಹಳ ಬೇಕು. ಕೇವಲ ಅಷ್ಟು ಮಾತ್ರ ಸಾಲದು, ಕರ್ಮಣ ಜ್ಞಾನ ಮಾತನೋತಿ. ಆ ಯಜ್ಞಯಾಗಾದಿಗಳ ಮೂಲಕ ಜ್ಞಾನಾಗ್ನಿಯನ್ನು ತಮ್ಮಲ್ಲೇ ಪಡೆದುಕೊಂಡಂಥವರು ಜ್ಞಾನಿಗಳಾದದ್ದರಿಂದ ಆ ಜ್ಞಾನಿಗಳು ನನಗೆ ಅತ್ಯಂತ ಪ್ರಿಯರು. ಜ್ಞಾನಿ ಪ್ರಿಯತಮೋತೋಮೇ, ಈ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ತನ್ನೊಳಗೆ ಅಗ್ನಿಯನ್ನಿಟ್ಟುಕೊಂಡು ಆ ಅಗ್ನಿಯ ಮೂಲಕ ಯಜ್ಞಯಾಗಾದಿಗಳನ್ನು ಮಾಡಿಸುವುದಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಶಮಿ, ಆ ಮೂಲಕವಾಗಿ ಜ್ಞಾನಾಗ್ನಿಯನ್ನು ತನ್ನೊಳಗೆ ಇಟ್ಟುಕೊಳ್ಳುವ ಜ್ಞಾನಿಗಳ ಪ್ರತೀಕವಾಗಿ ನಿಲ್ಲುವ ಶಮಿ, ಜ್ಞಾನಿಗಳಲ್ಲಿ ಅತ್ಯುತ್ತಮರಾದ ಪಾಂಡವರ ಆಯುಧಗಳನ್ನು ತನ್ನೊಳಗೆ ಧಾರಣೆ ಮಾಡಿಟ್ಟುಕೊಂಡು ಮತ್ತೆ ಅವರು ಬೇಡಿದಾಗ ಕೊಟ್ಟು ಶತ್ರುಗಳ ದುರ್ಜನರ ಸಂಹಾರ ಮಾಡುವುದಕ್ಕೆ ಕಾರಣಳಾಗಿ ನಿಂತವಳು ಶಮಿ. ಹಾಗಾದರೆ ಆ ಶಮಿ ವೃಕ್ಷದ ದೇವತೆ ಅಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ಸಾಕ್ಷಾತ್ ತನ್ನದೇ ಆದಂತಹ ಪರಮಾತ್ಮನ ರೂಪ, ಆ ರೂಪವನ್ನು ಪರಮಾತ್ಮ ಪೂಜೆ ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂತ. ಶಮ ಅಂದರೆ ಭಗವಂತನಲ್ಲಿ ನಾವು ಮನಸ್ಸನ್ನು ಇಡುವುದೇ ಶಮ. ಭಗವದೇಕನಿಷ್ಠವಾದ ಮನಸ್ಸಿಗೆ ಶಮ ಅಂತಾರೆ. ಆ ಭಗವದೇಕನಿಷ್ಠವಾದಂತಹ ಏನು ಬುದ್ಧಿ ಇದೆ ಅದೇ ಶಮಿ. ಆ ತರಹದ ಭಗವನ್ನಿಷ್ಠವಾದ ಬುದ್ಧಿ ನಮ್ಮಲ್ಲಿದ್ದರೆ ನಾವು ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗ್ತೇವೆ. ಭಕ್ತಿಯಿಂದಲೇ ಪರಮಾತ್ಮ ವಶನಾಗೋದು ಅನ್ನುವುದನ್ನು ಈ ಮೂಲಕವಾಗಿ ಪರಮಾತ್ಮ ನಮಗೆ ತಿಳಿಸಿದ್ದಾನೆ. ಶಮಿ ಶಮಯ ಮೇ ಪಾಪಂ, ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾತ್ರಿ, ರಾಮಸ್ಯ ಪ್ರಿಯದರ್ಶಿನಿ ಎಂಬುದಾಗಿ ರಾಮ ಸೀತೆಯನ್ನು ಕಾಣುವಾಗ ಈ ಶಮೀ ವೃಕ್ಷದ ಸೇವೆಯನ್ನು ಮಾಡಿದ್ದಕ್ಕೆ ಸೀತೆಯ ದರ್ಶನವಾಯಿತಂತೆ. ಈಗ ನಾನೂ ಕೂಡ ಪದ್ಮಾವತಿಯ ಜೊತೆಗೆ ವಿವಾಹ ಮಾಡಿಕೊಳ್ಳುವ ಪ್ರಸಂಗ ಇದೆ ಅನ್ನುವುದಕ್ಕಾಗಿ ಆ ಹೆಂಡತಿಯನ್ನು ತೋರಿಸುವ ದೇವತೆಯನ್ನು ಈ ಸಂದರ್ಭದಲ್ಲಿ ನಾನು ಪೂಜಿಸಬೇಕು ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಪೂಜೆಯೆಲ್ಲ ಆದ ಮೇಲೆ ಹೊರಡೋಣ ಆಕಾಶರಾಜನ ಪಟ್ಟಣಕ್ಕೆ ಅಂತ ಪರಮಾತ್ಮ ಎಲ್ಲರಿಗೆ ಹೇಳಿದರೆ ಬ್ರಹ್ಮದೇವರು ಅಂದರು, ಅದು ಹೇಗೆ ಹೊರಡ್ತೀಯ? ಕುಲದೇವಿಯ ಪ್ರತಿಷ್ಠಾಪನೆಯಾಗಿದೆ, ಪುಣ್ಯಾಹ ವಾಚನ ಮಾಡಿದ್ದಿ, ಉಪವಾಸ ಹೋಗಬಾರದು, ಬಂದವರಿಗೆಲ್ಲ ಅನ್ನದಾನ ಮಾಡಿ ಎಲ್ಲರೂ ಸಂತೋಷಪಟ್ಟು ಆಶೀರ್ವಾದ ಮಾಡಬೇಕು, ಬಂದಂತಹ ಎಲ್ಲ ದೇವತೆಗಳು, ಬ್ರಾಹ್ಮಣರು, ಋಷಿ ಮುನಿಗಳು, ಆಮೇಲೆ ಹೊರಡಬೇಕು ಅಂತ. ಪರಮಾತ್ಮ ಅಂದ, ಮಾತನಾಡಲಿಕ್ಕೆ ಎಲ್ಲರಿಗೂ ಬರ್ತದೆ, ಏನು 10 ಜನ 20 ಜನ ಬಂದಿದ್ದಾರಾ? 33 ಕೋಟಿ ದೇವತೆಗಳಿದ್ದಾರೆ, ಕೋಟಿ ಕೋಟಿ ಋಷಿಗಳಿದ್ದಾರೆ, 9 ಕೋಟಿ ಜನ ನಾರಾಯಣಾಯನರು, ನಾರಾಯಣ ಪರಾಯಣರು, ಅಂತಹ ಕೋಟಿ ಕೋಟಿ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಮಾನವರಿದ್ದಾರೆ, ಇಷ್ಟೆಲ್ಲ ಜನ ಭಗವದ್ಭಕ್ತರಿದ್ದಾಗ
ಅಷ್ಟು ಜನರಿಗೆ ಊಟಕ್ಕೆ ಹಾಕೋದು ಅಂದರೆ ಸುಲಭನೇ ಅಂತ, ಹಾಕಲೇಬೇಕು ಅಂದರು. ಹಾಗಾದರೆ ಹೇಗೆ ಮಾಡೋದು, ಹಣ ಎಲ್ಲಿಂದ ತರೋದು ಇಷ್ಟೆಲ್ಲ ಜನರಿಗೆ? ರುದ್ರದೇವರಂದರು ಮದುವೆ ಅಂತ ಒಂದು ಹುಡ್ಕೊಂಡ ಮೇಲೆ ಏನು ಬೇಕೋ ಅದನ್ನು ಮಾಡಬೇಕು ಅಂದರು. ರುದ್ರದೇವರ ಮೇಲೆ ಪ್ರೀತಿ ಬಹಳ ಪರಮಾತ್ಮನಿಗೆ. ಮೊಮ್ಮಗ ಅನ್ನೋದಕ್ಕೆ ನೀನು ಮಾತನಾಡ್ತೀ ನಿಜ, ಆದರೆ ಹಣ ಕೊಡೋರು ಯಾರಿದ್ದಾರೆ ಅಂತ. ಇಷ್ಟಂದದ್ದೇ ಪರಮಾತ್ಮ ಕುಬೇರನಿಗೆ ಸೂಚನೆಯನ್ನು ಮಾಡಿದ. ನನಗೆ ಹಣ ಬೇಕು ಅಂತ ಕೇಳಿದರೆ ಕುಬೇರ ಅಂತಾನೆ, ತ್ವದಧೀನಮಿದಂ ಸರ್ವಂ ಜಗದೈತ ಚರಾಚರಂ, ಏನಿದೆ ನನ್ನದು, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ಇಡೀ ಜಗತ್ತು ನಿನ್ನ ಅಧೀನ, 14 ಲೋಕಗಳು ನಿನ್ನದು, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧ. ಇಡೀ ಜಗತ್ತು ನಿನ್ನ ವಶವಾದಾಗ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯ ಪತಿ ನೀನು, ನಿನಗೇನು ನಾನು ಕೊಡೋದಿದೆ? ಆಗ ದೇವರು ಹೇಳಿದ, ಹೌದು ನೀನು ಹೇಳೋದನ್ನು ಯಾವುದೂ ನಾನು ಅಲ್ಲ ಅಂತ ಅನ್ನೋದಿಲ್ಲ. ನಾನು ಹೌದು ಅಂದ್ರೇ ಅದನ್ನು ಸರಿಯಾಗಿ ತಿಳಿಯದೆ ಅಜ್ಞಾನಿಗಳು ತಪ್ಪು ತಿಳಿದು ಒದ್ದಾಡ್ತಾರೆ. ಅಂಥದ್ದು ನೀನು ಹೇಳಿದ್ದಕ್ಕೆ ನಾನು ಹೌದು ಅಂತ ಅನ್ನದೇ ಇದ್ದರೆ ಇನ್ನಷ್ಟು ಸಜ್ಜನರು ಮೋಹಕ್ಕೆ ಒಳಗಾಗಬಹುದು. ಸತ್ಯ ಎಲ್ಲವೂ ನನ್ನ ಅಧೀನ, ಆದರೂ ಅವತಾರ ಕಾಲದಲ್ಲಿ ಯಾವುದನ್ನು ಇಲ್ಲಿ ಈ ಲೋಕದ್ದನ್ನು ಮೇಲೆ ಒಯ್ಯೋದಿಲ್ಲ, ಮೇಲಿನ ಲೋಕದ್ದನ್ನು ಯಾವುದನ್ನು ಇಲ್ಲಿ ತರೋದಿಲ್ಲ. ನನ್ನ ಸಂಕಲ್ಪ ನಿನ್ನ ಹತ್ರ ಇದ್ದದ್ದು ನನ್ನದೇ, ಆದರೆ ಅದನ್ನು ಈ ಸಂದರ್ಭದಲ್ಲಿ ನನಗೆ ಕೊಡು ಅಂದರೆ ವ್ಯವಹಾರಕ್ಕಾಗಿ ನಾನು ನಿನಗೆ ಕೇಳ್ತೇನೆ ಅಂತ ದೇವರಂದರೆ, ಹಾಗಾದರೆ ವ್ಯವಹಾರಕ್ಕಾಗೇ ಕೇಳೋದಾದರೆ ಪತ್ರ ಬರೆದು ಕೊಡು ಅಂತ. ಸಾಲದ ಪತ್ರವನ್ನು ಬರೆದು ಸಾಕ್ಷಿಗಳನ್ನು ಹಾಕಿದರೆ ನಾನು ಸಾಲ ಕೊಡ್ತೇನೆ ಅಂತ ಕುಬೇರ ಹೇಳಿದಾಗ ಸರಿ ಅಂತ ಪರಮಾತ್ಮ ಪತ್ರವನ್ನು ಬರೆದಿದ್ದಾನೆ. ಬ್ರಹ್ಮದೇವರು ಅಲ್ಲಿರುವಂತಹ ಅಶ್ವತ್ಥ ವೃಕ್ಷವನ್ನೇ ಸಾಕ್ಷಿಯಾಗಿ ಹೇಳಿ ಪರಮಾತ್ಮ ಕುಬೇರನಿಂದ ಸಾಲವನ್ನು ಪಡೆದಿದ್ದಾನೆ. 14 ಕೋಟಿ ಬಂಗಾರದ ನಾಣ್ಯಗಳನ್ನು ಸಾಲವಾಗಿ ಪಡೆದು ಬೇಕಾದಷ್ಟು ಸಮೃದ್ಧವಾಗಿರುವಂತಹ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ಬಂದು ಅಡುಗೆ ಆಗಬೇಕು ಅಂದರು. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಒಪ್ಪಿಸಿದರು. ಅಡುಗೆ ಮಾಡೋದಕ್ಕೆ ಅಗ್ನಿಗೆ, ಎಲ್ಲ ಕಡೆಗೆ ಸುಗಂಧ ಇರೋದಕ್ಕೆ ವಾಯುದೇವರಿಗೆ. ಯಾರಾದರೂ ಪರಸ್ಪರ ಜಗಳ ಆಡಿದರೆ ಹೆಚ್ಚು ಕಡಿಮೆ ನಾನು ಮೇಲೆ ನೀನು ಕೆಳಗೆ ಅಂತ ಯಮದೇವರನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ದ. ಹಣಕಾಸು ಯಾರಿಗಾದರೂ ಬೇಕಾದರೆ ಕುಬೇರ. ಯಾರನ್ನಾದರೂ ಕರೆದುಕೊಂಡು ಬರಬೇಕಲ್ಲ, ಇಷ್ಟು ಜನರ ಮಧ್ಯದಲ್ಲಿ ಕರೆದುಕೊಂಡು ಬರೋದು ಹೇಗೆ? ನಮಗೆ ಎಷ್ಟು ಕಷ್ಟ ಆಯಿತು, ಒಂದು 50-100 ಜನರ ಎದುರಿಗೆ ಮಾತಾಡೋದು ಇಷ್ಟು ಕಷ್ಟ ಅಂದರೆ, ಕೋಟಿ ಕೋಟಿ ಜನರ ಮಧ್ಯದಲ್ಲಿ ಯಾರನ್ನೋ ಒಬ್ಬರನ್ನು ಕರೆದುಕೊಂಡು ಬರಬೇಕು ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಸ್ಕಂದನಿಗೆ ಒಪ್ಪಿಸಿದ್ದಾರೆ. ಅನೇಕ ಕಾರಣಗಳಿಗೆ ಸ್ಕಂದನಿಗೆ ಒಪ್ಪಿಸಿದ್ದು. ಮಯೂರ ವಾಹನ ಹಾರಿ ಹೋಗ್ಬೋದು, ಎಲ್ಲಿ ಯಾರಿದ್ದಾರೆ ಅಂತ ಏರಿಯಲ್ ವ್ಯೂ, ಶೀಘ್ರದಲ್ಲಿ ಅವನಿಗೆ ಗೊತ್ತಾಗುತ್ತೆ ಎಲ್ಲಿ ಯಾರಿದ್ದಾರೆ ಅಂತ, ಕರೆದುಕೊಂಡು ಬರ್ಬೋದು. ಅವನು ಮನೋಭಿಮಾನಿಯೂ ಹೌದು, ಮನಾತ್ಮನೇ ಸ್ಕಂದೇಂದ್ರಾಭ್ಯಾಮ್. ಮನೋಭಿಮಾನಿಯಾದದ್ದರಿಂದ ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸಂತೋಷ ಆಗೋ ಹಾಗೆ ಅವರನ್ನು ಕರೆಯಬಹುದು. ಮೂರನೇ ಕಾರಣ, 6 ಮುಖಗಳು, ಏಕ ಜನ ಕಾಲದಲ್ಲಿ 6 ಜನರನ್ನು ಕರೀಬೋದು. ಒಬ್ಬರನ್ನು ಕರೆದ ಮೇಲೆ ಇನ್ನೊಬ್ಬರನ್ನು ಕರೀಬೇಕು ಅಂತಿಲ್ಲ. ಅನ್ನೋದಕ್ಕೋಸ್ಕರನೂ ಷಣ್ಮುಖನಿಗೆ ಆ ಕಾರ್ಯವನ್ನು ಒಪ್ಪಿಸಿದ್ದಾನೆ. ಮತ್ತು ಅವನು ಮನ್ಮಥ, ಷಣ್ಮುಖ ಅಂದರೆ ಕಾಮನ ಅವತಾರ ಮನ್ಮಥ, ಪರಮಸುಂದರ. ಕರೀಲಿಕ್ಕೆ ಹೋದವರು ನೋಡೋದಕ್ಕೆ ಚಂದಿರಬೇಕು. ರಿಸೆಪ್ಷನಿಸ್ಟು ಅವಲಕ್ಷಣ ಇದ್ದರು ಅಂದರೆ ರಿಸೆಪ್ಷನಿಸ್ಟು, ಯಾರೂ ಒಳಗೆ ಬರೋದಿಲ್ಲ. ಒಳಗೆ ಎಂಥವರಾದರೂ ಇರಲಿ, ಒಳಗೆ ಕೂತವರು ಎಂಥವರಿದ್ದರೂ ರಿಸೆಪ್ಷನಿಸ್ಟು ಭಾಳ ಚೆನ್ನಾಗಿರಬೇಕು ಅಂತ ಅದಕ್ಕೆ ಮನ್ಮಥನನ್ನು ಪರಮಾತ್ಮ ಆ ಕಾರ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ತಾರತಮ್ಯವನ್ನೆಲ್ಲ ತಿಳಿದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಕೂಡಿಸೋದಕ್ಕೆ ರುದ್ರದೇವರಿಗೆ ಒಪ್ಪಿಸಿದ್ದಾನೆ. ಪಾತ್ರೆಗಳನ್ನು ತಿಕ್ಕುವ ಕೆಲಸ ವಸುಗಳಿಗೆ ಒಪ್ಪಿಸಿದ್ದಾನೆ. ವಸು, ರುದ್ರ, ಆದಿತ್ಯರು ಈ 10 ದಿವಸಗಳ ಹಿಂದೆ ಎಲ್ಲರೂ ತಲೆ ಕೆಟ್ಟು ಹೋಗುವಷ್ಟು ಪಕ್ಷಮಾಸದೊಳಗೆ ವಸುರುದ್ರ ಆದಿತ್ಯ, ವಸುರುದ್ರ ಆದಿತ್ಯ ಅಂತ ಕೇಳಿ ಯಾವ ಮಠಕ್ಕೆ ಹೋದರೂ, ಎಲ್ಲಿ ಹೋದರೂ, ಮನೆಗೆ ಹೋದರೂ ಅದೇ ಕೋಲಾಹಲ. ಹಾಗಾದರೆ ವಸುರುದ್ರ ಆದಿತ್ಯರಿಗಿಂತ ಇನ್ನು ಮೇಲೆ ಯಾರು ಇಲ್ಲೇ ಇಲ್ಲ ಅಂತ ನಿಮಗೆ ಅನಿಸಬಾರದು. ಅದಕ್ಕೆ ಪರಮಾತ್ಮ ಅಂದ, ವಸುರುದ್ರ ಆದಿತ್ಯರು ಅಂದರೆ ಅಷ್ಟು ಹೆದರ್ತಿರಲ್ಲ ನೀವು, ಭಯಪಟ್ಟು ನಮ್ಮ ಪಿತೃಗಳ ಉದ್ಧಾರಣೆ ಆಗೋದಿಲ್ಲ ಅಂತ. ಅಂಥ ವಸುರುದ್ರ ಆದಿತ್ಯರು ದೇವರ ಎದುರಿಗೆ ಬಂದಾಗ ಏನು ಮಾಡ್ತಾರೆ?
ಪರಮಾತ್ಮನ ಮನೆಯಲ್ಲಿ ಪಾತ್ರೆ ತಿಕ್ಕಿ ದೇವರ ಸೇವೆಯನ್ನು ಮಾಡ್ತಾನೆ. ಭಗವಂತನ ಅಧೀನರು ಪಿತೃಗಳಿಗೆ ಸದ್ಗತಿಯಾಗಬೇಕು ಅಂದರೆ ಬರೀ ವಸುರುದ್ರರಿ ಆದಿತ್ಯರಿಂದ ಅಲ್ಲ, ಯಾವ ಭಗವಂತನ ಮನೆಯಲ್ಲಿ ಆ ವಸ್ವಾದಿ ದೇವತೆಗಳು ದುಡಿಯುತ್ತಾರೆ, ಕೆಲಸ ಮಾಡುತ್ತಾರೆ, ದೇವರ ದಾಸಾನುದಾಸರು, ಅಂತಹ ಭಗವಂತನ ಸ್ಮರಣೆ ಮಾಡಿದರೇನೇ ಪಿತೃಗಳ ಉದ್ಧಾರ. ಅದಕ್ಕಾಗಿಯೇ ವಸುರುದ್ರ ಆದಿತ್ಯರ ಸ್ಮರಣೆಗೆ ಮುಗಿಸೋದಿಲ್ಲ. ವಸುರುದ್ರ ಆದಿತ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು ಅನ್ನುವ ತತ್ವವನ್ನು ನಮಗೆ ಇಲ್ಲಿ ತೋರಿಸಿಕೊಡ್ತಾರೆ. ದೊನ್ನೆಗಳನ್ನೆಲ್ಲ ಜೋಡಿಸೋದಕ್ಕೆ ನವಗ್ರಹಗಳಿಗೆ ಒಪ್ಪಿಸಿದ್ದಾರಂತೆ. ಆ ನವಗ್ರಹಗಳು ನಮ್ಮ ಪಾಲಿಗೆ ಶನಿ ಬರೋದು ಬೇಡ ಅಂತ ಎಲ್ಲ ಅಂದ್ಕೊಳ್ತಿದ್ರಂತೆ. ನವಗ್ರಹಗಳಿಗೆ ಧ್ವನಿ ಇಡಲಿಕ್ಕೆ ಎಲ್ಲಾದರೂ ಶನಿ ಬಂದುಬಿಟ್ಟ ಅಂದರೆ ಏನು ಮಾಡೋದಪ್ಪ, ಶನಿಕಾಟ ಶುರುವಾದರೆ ಅಂತ. ಆದರೆ ದೇವರ ಸನ್ನಿಧಾನದಲ್ಲಿರುವಂತಹ ಶನಿ, ಅವನು ಸರ್ವಥ ಕೆಟ್ಟದನ್ನು ಮಾಡುವವನಲ್ಲ. ಶನಿ ಅತ್ಯಂತ ಶುಭಕಾರಕನಾಗಿಯೇ ಎಲ್ಲರಿಗೆ ಧ್ವನಿಗಳನ್ನು ಇಟ್ಟಿದ್ದಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಒಪ್ಪಿಸಿದ್ದ. ಅಗ್ರಿಗೆ ಹೇಳಿದ ಅಡುಗೆ ಮಾಡುವಂತ, ಪಾತ್ರೆಗಳಿಲ್ಲ ಅಂದರೆ ಪರಮಾತ್ಮ ಅಂದ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ಪಾತ್ರೆಗಳೆಲ್ಲ ಬರುತ್ತೆ, ನನ್ನ ಮನೆ ಕಾರ್ಯಕ್ರಮಕ್ಕೆ ಹೀಗೆ ಹೇಳ್ತೀರಾ ಅಂತ. ಅಗ್ನಿ ಅಂದ ನಮ್ಮನೆ ಕಾರ್ಯಕ್ರಮಕ್ಕೆ ಮನೆಯೊಳಗಿರೋ ಪಾತ್ರೆಗಳಲ್ಲಿ ನಾಲ್ಕಾದರೂ ಸಾಕು, ಇನ್ನುಳಿದ ಪಾತ್ರೆಗಳು ವೇಸ್ಟ್ ಆಗಿರ್ತದೆ. ನಿನ್ನ ಮನೆ ಕಾರ್ಯಕ್ರಮಕ್ಕೆ ಎಷ್ಟು ಪಾತ್ರೆ ಆದರೂ ಸಾಕಾಗೋದಿಲ್ಲ. ಸ್ವಾಮಿ ಪುಷ್ಕರಣಿ ಅಲ್ಲಿಯೇ ಅನ್ನವನ್ನು ಮಾಡೋದಕ್ಕೆ ಹೇಳಿದ್ದಾನೆ. ಪಾಪವಿನಾಶಿನಿಯಲ್ಲಿ ಸಾರು ಮಾಡೋದಕ್ಕೆ ಹೇಳಿದ. ಆಕಾಶಗಂಗೆಯಲ್ಲಿ ಪರಮಾನ್ನವನ್ನು ಪಾಯಸವನ್ನು ಮಾಡೋದಕ್ಕೆ ಹೇಳಿದ. ಪಾಯಸದ ದೇವತೆ ಭಾರತಿ, ಅಭಿಮಾನಿ ದೇವತೆ. ಆ ಭಾರತೀ ದೇವಿ ಅಂದಲು ನನ್ನನ್ನು ಒಯ್ದು ಎಲ್ಲರ ಹಾಕಬೇಡ್ರಿ, ಹಾಕೋದಾದರೆ ಗಂಡನ ಹತ್ರ ಹಾಕಿರಿ ಅಂತ. ಆಕಾಶಗಂಗೆಯಲ್ಲಿಯೇ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತನನ್ನು ಪಡೆದದ್ದು. ಹೀಗಾಗಿ ಭಾರತೀ ದೇವಿ ಅಂದಲು ನಾನು ಪಾಯಸದ ರೂಪರಾಗಿರಬೇಕಾದರೂ ನಮ್ಮ ಗಂಡ ಹನುಮಂತ ದೇವರು ಇರೋ ಹತ್ರನೇ ನಾನು ಇರ್ತೇನೆ ಅಂತ. ಸರಿ, ಅಲ್ಲಿಯೇ ಪಾಯಸವನ್ನು ಮಾಡಿಸಿದ್ದಾನೆ. ಒಂದೊಂದು ಕಡೆಗೆ ಒಂದೊಂದನ್ನು ಪರಮಾತ್ಮ ಮಾಡುವುದಕ್ಕೆ ಆಜ್ಞೆ ಮಾಡಿದ. ಅಗ್ನಿ ಹೋಗಿದ್ದಾನೆ, ಸಿದ್ಧವಾಯಿತು ಅಂದ. ಶುರು ಮಾಡಿ ಒಂದು 3 ಗಂಟೆ ಆದ ಮೇಲೆ ಬರಲಿಲ್ಲ, ಒಂದು ಕ್ಷಣ ಮಾತ್ರದೊಳಗೆ ಅಗ್ನಿ ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. ಇನ್ನೇನು, ಎಲ್ಲರೂ ಊಟಕ್ಕೆ ಕೂಡಬೇಕು ಪರಮಾತ್ಮ ಹೇಳಿದ. ಎಲ್ಲರೂ ರುದ್ರದೇವರು ತಾರತಮ್ಯದ ಕ್ರಮದಲ್ಲಿ ಎಲ್ಲರನ್ನು ಕೂಡಿಸಿದ್ದಾರೆ. ಪಾತ್ರೆ ಹಾಕಿ ಆಯಿತು, ದೊನ್ನೆ ಇಟ್ಟಾಯಿತು, ಬಡಿಸುವ ವ್ಯವಸ್ಥೆ ಆಗಿದೆ, ಇನ್ನೇನು ಬಡಿಸ್ಬೇಕು. ದೇವರಂದ ನೈವೇದ್ಯ ಆಗಬೇಕು ಅಂದ. ನಿತ್ಯವೂ ಮನೆಯಲ್ಲಿ ನಾವು ನೈವೇದ್ಯ ಮಾಡಿಕೊಂಡೇ ಊಟ ಮಾಡುವವರು ಇಲ್ಲಿ ಬಂದವರು. ಇವತ್ತು ಮಾತ್ರ ಆ ವಿಚಾರ ನಾವು ಮಾಡಲಿಲ್ಲ. ನೀನೇ ಇದ್ದ ಮೇಲೆ ಇನ್ಯಾರಿಗೆ ನೈವೇದ್ಯ ಮಾಡಬೇಕು, ನಿನ್ನ ದೃಷ್ಟಿ ಬಿದ್ದರೆ ಮುಗಿದೋಯ್ತಲ್ಲ ಅಂದರು ಬ್ರಹ್ಮದೇವರು. ಹಾಗಲ್ಲ, ನೈವೇದ್ಯ ಮಾಡಬೇಕಾದಂತಹ ಪದ್ಧತಿಯನ್ನು, ಸಂಪ್ರದಾಯವನ್ನು ಬಿಡಬಾರದು. ಅಹೋಬಲ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿ ಅಂತ ಪರಮಾತ್ಮ ಆಜ್ಞೆ ಮಾಡಿದಾಗ ಬ್ರಹ್ಮದೇವರು ಸ್ವತಃ ನೈವೇದ್ಯವನ್ನು ಮಾಡಿದ್ದಾರೆ. ಏನು ಬ್ರಹ್ಮದೇವರ ಅನುಸಂಧಾನ! ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಪರಮಾತ್ಮನ ಚಿಂತನೆ ಮಾಡಿ ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣನಾಗಿ ಎಲ್ಲರಿಗೂ ಆಹಾರವನ್ನು ಕೊಡುವಂತಹ ಸ್ವಾಮಿ ಭಗವಂತ ತಲ್ಲಣಿಸದಿರೋ ಖಂಡ್ಯ ತಾಳೋ ಮನವೇ, ಅವರವರಿಗೆ ಅಲ್ಲಲ್ಲಿ ಆಹಾರ ಕೊಟ್ಟು ಸಲಹುವ ಆ ಭಗವಂತನ ಅದ್ಭುತವಾದ ದಯೆಯನ್ನು ಚಿಂತನೆ ಮಾಡಿ ಕೃಷ್ಣಾರ್ಪಣ ಹೇಳಿ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಎಲ್ಲರಿಗೆ ಭೋಜನ ಆಯಿತು, ದಕ್ಷಿಣೆಯನ್ನು ಕೊಡಿಸಿದ್ದಾರೆ. ಅಲ್ಲಿಂದ ಅವತ್ತು ವಿಶ್ರಾಂತಿಯನ್ನು ಪಡೆದು ಎಲ್ಲರಿಗೂ ಶ್ರಮವಾಗಿದೆ ಅಂತ ಮಾರನೆಯ ದಿವಸ ಬೆಳಗ್ಗೆ ಅಷ್ಟಮಿ ದಿನ ಎದ್ದು ಹೊರಟಿದ್ದಾರೆ. ಆಗ ಪರಮಾತ್ಮ ಇನ್ನೂ ಬೆಳಗ್ಗೆ ಬೇಗ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಲ್ಲ, ಗೋವಿಂದನಿಗೆ ಎಬಸೋದಲ್ಲ, ಗೋವಿಂದನೇ ಮೊದಲೆದ್ದು ಎಲ್ಲರನ್ನ ಎಬ್ಬಿಸಿದ ಅವನು. ಯಾಕೆ ಅಂದರೆ ಇವತ್ತೊಂದು ಸ್ವಲ್ಪ ತಡ ಆದರೆ ಮತ್ತೆ ಇವತ್ತೊಂದು ದಿವಸ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಾರೆ ಇವರು ಅಂತ ಹೇಳಿ ಬೇಗ ಹೊರಡಿ ಅಂತ ಹೊರಡಿಸಿದ್ದಾನೆ, ಹೊರಟಿದ್ದಾರೆ. ಎಂತಹ ಸಮ್ಮರ್ದ! ಮೊದಲಿಗೆ ಹೊರಟವರು ನಾರಾಯಣಪುರವನ್ನು, ಆಕಾಶರಾಧನ ಪಟ್ಟಣವನ್ನು ಮುಟ್ಟಿಬಿಟ್ಟಿದ್ದಾರೆ, ಕೊನೆಯವರು ಇನ್ನೂ ಇಲ್ಲೇ ಇದ್ದಾರೆ ತಿರುಮಲದಲ್ಲಿ. ಅಂತಹ ದೊಡ್ಡದಾದಂತಹ ಪರಮಾತ್ಮನ ಆ ದಿಗ್ವಿಜಯದ ವೈಭವ, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಹೊರಟಿದ್ದಾರೆ, ಮಹಾಸಮ್ಮರ್ದ. ಮಧ್ಯದಲ್ಲಿ ಶುಕಾಚಾರ್ಯರ ಆಶ್ರಮ ಬಂತು. ಶುಕಾಚಾರ್ಯರ ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಆತಿಥ್ಯ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಕರೆದರೆ ಇಷ್ಟೆಲ್ಲ ಜನ ಇದ್ದಾರೆ, ಇವರನ್ನು ಬಿಟ್ಟು ನಾನೊಬ್ಬನೇ ಒಳಗೆ ಬರಲಿಕ್ಕಾಗೋದಿಲ್ಲ ಅಂದಾಗ ಬಕುಲಾದೇವಿ ಅಂತಾಳೆ, ಹಾಗನ್ನಬೇಡಿ, ಶುಕಾಚಾರ್ಯರ ದಾಕ್ಷಿಣ್ಯ ಬಹಳ ಇದೆ, ನಿನ್ನ ಮದುವೆಯ ಘಟನೆ ಮಾಡೋದಕ್ಕೆ ಅವರು ಬಹಳ ಸೇವೆ ಮಾಡಿದ್ದಾರೆ,
ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗೋಣ ಅಂತ. ಶುಕಾಚಾರ್ಯರ ದಾಕ್ಷಿಣ್ಯ ಈ ಮದುವೆ ಮಾಡಿಸಿದ್ದಕ್ಕಲ್ಲ, ಪರಮಾತ್ಮನಿಗೆ. ದಿವ್ಯವಾದ ಶ್ರೀಮದ್ ಭಾಗವತದ ಕಥೆಯನ್ನು ಸಕಲ ಭಗವದ್ಭಕ್ತರಿಗೆ ಪರೀಕ್ಷಿತನ ಮೂಲಕವಾಗಿ ಉಪದೇಶ ಮಾಡಿ ಆ ಜ್ಞಾನಗಂಗೆಯನ್ನು ಹರಿಸಿದ್ದಾರಲ್ಲ, ಆ ದಾಕ್ಷಿಣ್ಯ ಪರಮಾತ್ಮನಿಗೆ ಬಹಳ ಇದೆ ಅನ್ನೋದಕ್ಕಾಗಿ ಶುಕಾಚಾರ್ಯರ. ಮತ್ತು ಅದನ್ನು ಹೇಳಿದವರು ಯಾರು? ಬಕುಲಾದೇವಿ ಹೇಳಿದ್ರು. ಶುಕಾಚಾರ್ಯರ ಮಾತಿಗೆ ಇಲ್ಲ ಅಂತನಬೇಡ ಅಂತ. ಯಾಕೆಂದರೆ ಬಕುಲಾದೇವಿ ಯಾರು? ಯಶೋದೆ. ಕೃಷ್ಣನನ್ನು ಲಾಲನೆ ಪೋಷಣೆ ಮಾಡಿದ, ಏನು ಸುಕೃತವೋ ಮಾಡಿದಳೋ ಯಶೋದೆ ಅಂತ ಅನಿಸಿಕೊಂಡವಳು ಯಶೋದೆ. ಆ ಯಶೋದೆಯ ಯಶೋಗಾಥೆಯನ್ನು ಹಾಡಿದವರೇ ಶುಕಾಚಾರ್ಯರು. ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಯಶೋದೆ ಅಂತ ಒಬ್ಬಳು ಇದ್ಲು ಅಂತ ತೋರಿಸಿಕೊಟ್ಟವರೇ ಶುಕಾಚಾರ್ಯರು. ಯಶೋದೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನೇನು ಆಟಪಾಠಗಳನ್ನು ತೋರಿಸಿದ ಅವಳ ಎದುರಿನಲ್ಲಿ, ಅದನ್ನು ವರ್ಣನೆ ಮಾಡಿದವರೇ ಶುಕಾಚಾರ್ಯರು. ಅನ್ನೋದಕ್ಕಾಗಿ ಶುಕಾಚಾರ್ಯರ ದಾಕ್ಷಿಣ್ಯ ಯಶೋದೆಗೆ ಕೃಷ್ಣನಾದ ಶ್ರೀನಿವಾಸನಿಗೆ ಬಹಳ ಇದೆ ಅಂತ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ. ಬಳವಲಕಾಯಿ ಒಂದಿಷ್ಟು, ಬೆಲ್ಲ, ತಿಂತ್ರಣಿ, ರಸ, ಗೊಜ್ಜು ಇವುಗಳನ್ನೆಲ್ಲ ಮಾಡಿ ಅಷ್ಟನ್ನೇ ಕೃಷ್ಣನ ಎದುರಿನಲ್ಲಿ ಇಟ್ಟು ವಿರಕ್ತ ಶಿಖಾಮಣಿಗಳಾದ ಶುಕಾಚಾರ್ಯರು ಕೃಷ್ಣಾರ್ಪಣ ಹೇಳಿದರೆ ಹೊರಗೆಲ್ಲ ಋಷಿಮುನಿಗಳು ಶಾಪ ಕೊಡ್ತೇವೆ ಅಂತ ಹೊರಟಿದ್ದಾರೆ. ನಾವಿಷ್ಟು ಜನ ಇರುವಾಗ ನಮ್ಮನ್ನು ಉಪವಾಸ ಕೂಡಿಸಿ ಶ್ರೀನಿವಾಸನಿಗೆ ಮಾತ್ರ ಆತಿಥ್ಯ ಮಾಡ್ತಾ ಇದ್ದಾರೆ ಅಂತ. ಪರಮಾತ್ಮ ತಾನೊಬ್ಬನೇ ಊಟವನ್ನು ಮಾಡಿದರು, ತೃಪ್ತಿಯಾದವರಂತೆ ತಾನು ಫೂತ್ಕಾರವನ್ನು ಮಾಡಿದರೆ, ಮುಖವಾಯುವನ್ನು ಹೊರಗೆ ಬಿಟ್ಟರೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಆದಷ್ಟು ಆನಂದವಾಗಿ ಹೋಗಿದೆ. ಇದೇ ಪರಮಾತ್ಮನ ಅದ್ಭುತವಾದ ಲೀಲೆ ನೋಡಿ. ಸಪ್ತಮಿ ತಿಥಿ ಹಿಂದಿನ ದಿವಸ ಅಗ್ನಿಗೆ ಹೇಳಿ ಅದ್ಭುತವಾದ ರೀತಿಯಲ್ಲಿ ಅಡುಗೆ ಮಾಡಿಸಿ ಊಟಕ್ಕೆ ಹಾಕಿ ದಕ್ಷಿಣೆ ಕೊಟ್ಟ. ಅಷ್ಟಮಿ ದಿನ ಅದೇ ಭಗವಂತ ಒಂದು ಅಗಳು ಅನ್ನ ಇಲ್ಲ, ಒಂದು ಹನಿ ನೀರಿಲ್ಲ, ಆದರೆ ಎಲ್ಲ ಹೊಟ್ಟೆ ತುಂಬಿ ಹೋಗಿದೆ. ಬಂದವರೆಲ್ಲರೂ ತೃಪ್ತರಾಗಿದ್ದಾರೆ, ಹಾಗೆ ವ್ಯವಸ್ಥೆ ಮಾಡಿದ. ಇದೇ ದೇವರ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ. ಅನ್ನ ಇದ್ದರೆ ಹೊಟ್ಟೆ ತುಂಬತ್ತೆ, ಇಲ್ಲದಿದ್ದರೆ ಇಲ್ಲ ಅನ್ನುವುದು ಸುಳ್ಳು. ನನ್ನ ಅನುಗ್ರಹ ಇದ್ದರೆ ಹೊಟ್ಟೆ ತುಂಬತ್ತೆ, ನನ್ನ ಅನುಗ್ರಹದಿಂದ ಪುಷ್ಟಿ ಇದೆ. ಸರ್ಪಾಃ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ವಾಯುಭಕ್ಷಾಹ ಅಭಕ್ಷಾಹ, ನೀರು ಕುಡಿದು ಬದುಕುವವರಿದ್ದಾರೆ, ಗಾಳಿ ಸೇವನೆ ಮಾಡಿ ಬದುಕುವವರಿದ್ದಾರೆ. ನನ್ನ ಅನುಗ್ರಹ ಇದ್ದರೆ ಹೇಗಾದರೂ ಬದುಕಬಹುದು, ನನ್ನ ಇಚ್ಛೆಯೇ ಅದಕ್ಕೆ ಮುಖ್ಯ ಕಾರಣ ಅಂತ ಪರಮಾತ್ಮ ಎರಡು ದಿನಗಳ ತನ್ನ ಈ ಜನರ ಹೊಟ್ಟೆ ತುಂಬಿಸುವ ವ್ಯವಸ್ಥೆಯಿಂದಲೇ ಸೂಚನೆ ಮಾಡಿದ. ಒಂದು ದಿನ ಊಟಕ್ಕೆ ಹಾಕಿ ಹೊಟ್ಟೆ ತುಂಬಿಸಿದ, ಊಟ ಇಲ್ಲದೇ ಹೊಟ್ಟೆ ತುಂಬಿಸಿದ. ಅವತ್ತು ಹೊರಟಿದ್ದಾರೆ. ಅಲ್ಲಿ ಆಕಾಶರಾಜನ ಪಟ್ಟಣಕ್ಕೆ ಪರಮಾತ್ಮ ಹೊರಟಿದ್ದಾನೆ. ಹತ್ತಿರ ಹೋದಾಗ ಇಂದ್ರದೇವರು ತೋರಿಸ್ತಾ ಇದ್ದಾರೆ ಆಕಾಶರಾಜನಿಗೆ, ಇವನು ಶ್ರೀನಿವಾಸ. ಶ್ರೀನಿವಾಸನ ವರ್ಣನೆಯನ್ನು ಮಾಡ್ತಾ ಶ್ರೀನಿವಾಸನ ಪರಿಚಯವನ್ನು ಮಾಡಿಸ್ತಾರೆ. ಈಚೆಗೆ ನಾರದರು ಆಕಾಶರಾಜನ ಪರಿಚಯವನ್ನು ಮಾಡಿಸಿದ್ದಾರೆ. ಶ್ರೀನಿವಾಸನನ್ನು ವೈಭವದಿಂದ ಆಕಾಶರಾಜ ಸ್ವಾಗತ ಮಾಡಿ ಮೆರವಣಿಗೆ ಮಾಡಿಸಿಕೊಂಡು ಕರೆದುಕೊಂಡು ಹೋಗಿದ್ದಾನೆ. ಮಾರನೆಯ ದಿವಸ ಅಲ್ಲಿ ಮಾಡಬೇಕಾದ ಎಲ್ಲ ಮಂಗಲ ಕಾರ್ಯಗಳನ್ನು ಮಾಡಿ ಎಲ್ಲರಿಗೆ ಭೋಜನದ ವ್ಯವಸ್ಥೆಯಾಗಬೇಕು ಅಂತ ಪರಮಾತ್ಮ ಹೇಳಿದ. ಅವತ್ತು ಭೋಜನದ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಅದಾದ ಮೇಲೆ ಮಾರನೆಯ ದಿವಸ ಪರಮಾತ್ಮ ಹೇಳಿದ, ಇವತ್ತು ದಶಮಿ, ಶುಕ್ರವಾರ ಸಾಯಂಕಾಲ ಮುಹೂರ್ತ ಇದೆ, ಗೋಧೂಳಿ ಮುಹೂರ್ತ, ಅಲ್ಲಿಯವರೆಗೆ ಎಲ್ಲರೂ ಉಪವಾಸ ಇರುವುದು ಬೇಡ, ಎಲ್ಲರಿಗೆ ಊಟದ ವ್ಯವಸ್ಥೆ ಆಗಲಿ. ನಾನು, ಬ್ರಹ್ಮದೇವರು, ಬಕುಲಾದೇವಿ, ಲಕ್ಷ್ಮೀದೇವಿ, ವಸಿಷ್ಠರು, ಐದು ಜನ ಉಪವಾಸ ಇರುತ್ತೇವೆ. ಆಚೆಗೆ ಆಕಾಶರಾಜ, ಧರಣೀದೇವಿ, ಪದ್ಮಾವತಿ ಹಾಗೂ ಬೃಹಸ್ಪತ್ಯಾಚಾರ್ಯರು, ಈ ಕಡೆಗೆ ವಸುದಾನ, ಐದು ಜನ. ಹತ್ತು ಜನರನ್ನು ಬಿಟ್ಟರೆ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಬೆಳಗ್ಗೆ ಊಟದ ವ್ಯವಸ್ಥೆಯನ್ನು ಮಾಡಿದ. ಆಮೇಲೆ ಮುಂದಿನ ಪರಮಾತ್ಮನ ಎಲ್ಲ
ವಿವಾಹ ಕಾರ್ಯಾದಿಗಳು ನಡೆದಿದೆ, ಪರಮಾತ್ಮನಿಗೆ ಧರಣಿದೇವಿ ಪೂಜೆಯನ್ನು ಮಾಡಿದರೆ, ಆಕಾಶರಾಜ ಪಾದಪ್ರಕ್ಷಾಲನ ಮಾಡಿದ್ದಾನೆ, ಧರಣಿದೇವಿ ಎಲ್ಲ ಪೂಜೆಯನ್ನು ಮಾಡ್ತಾ ಇದ್ದಾಳೆ, ಸುವಾಸನೀ ಸ್ತ್ರೀಯರೆಲ್ಲ ಯಶೋದೆಗೆ ಹೇಗೆ ದಾಸರಂದ್ರಲ್ಲ, ಏನು ಸುಕೃತವ ಮಾಡಿದಳು ಯಶೋದೆ ಅಂತ, ಹಾಗೆ ಏನು ಸುಕೃತವ ಮಾಡಿದಳು ಧರಣಿ ಅಂತ ಎಲ್ಲರೂ ಕೂಡ ಧರಣಿದೇವಿಯನ್ನು ಕೊಂಡಾಡಿದ್ದಾರೆ. ಸಾಕ್ಷಾತ್ ಭಗವಂತನಿಗೆ ವರನಲ್ಲಿ ನಾರಾಯಣನ ಸನ್ನಿಧಾನ ಇರುತ್ತದೆ ಅಂತ ಚಿಂತನೆ ಮಾಡಿ ವರಪೂಜೆಯನ್ನು ಮಾಡ್ತಾರೆ. ಸಾಕ್ಷಾತ್ ಪರಮಾತ್ಮನ ಪೂಜೆಯನ್ನು ಮಾಡ್ತಾಳಲ್ಲ ಅಂತ ವರಪೂಜೆಯನ್ನು ಮಾಡುವಾಗಲೂ ಹಿಂದೆ ಆ ರೀತಿಯ ಚಿಂತನವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ. ಮಾರನೇ ದಿವಸವೂ ಕೂಡ ಪರಮಾತ್ಮನನ್ನು ವೈಭವದಿಂದ ಮೆರವಣಿಗೆ ಮಾಡಿ ವಿವಾಹ ಮಂಟಪಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ವಿವಾಹ ಮಂಟಪದಲ್ಲಿ ಪರಮಾತ್ಮನನ್ನು ಕೂಡಿಸಿ ಅಲ್ಲಿ ಮಂಗಲಾಷ್ಟಕವನ್ನು ಪಠನೆ ಮಾಡ್ತಾ ಎಲ್ಲರೂ ಕೂಡ ಪರಮಾತ್ಮನಿಗೆ ಅಕ್ಷತೆಗಳನ್ನು ಭಗವಂತನಿಗೆ ಪದ್ಮಾವತಿ ದೇವಿಗೆ ಅಕ್ಷತಾರೋಪಣವನ್ನು ಮಾಡಿದ್ದಾರೆ. ತಾವು ಅಕ್ಷತರಾಗಿರಬೇಕು, ತಾವು ಸುಖವಾಗಿರಬೇಕು ಅನ್ನೋದಕ್ಕೆ ದೇವರಿಗೆ ಅಕ್ಷತಾರೋಪಣವನ್ನು ಮಾಡಿ, ದೇವರಿಗೆ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ದೇವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಅಕ್ಷತಾರೋಪಣವನ್ನು ಮಾಡಿ ಆ ಮಂಗಲಾಷ್ಟಕವನ್ನು ಎಲ್ಲರೂ ಪಠನ ಮಾಡ್ತಾ ಇದ್ದಾರೆ. ಹೇಳಿ ಎಲ್ಲ ಋಷಿ ಮುನಿಗಳ ದೇವತೆಗಳ ಆಶೀರ್ವಾದ ಮಂತ್ರಪೂರ್ವಕವಾದಂತಹ ಅಕ್ಷತಾರೋಪಣ ನಡೆದಿದೆ. ವಧೂವರರ ಸೌಖ್ಯಕ್ಕೆ ಹಣ ಕಾಸು ಅಧಿಕಾರ ಐಶ್ವರ್ಯಗಳು ಯಾವುದೂ ಮುಖ್ಯ ಕಾರಣವಲ್ಲ, ಹಿರಿಯರ ಗುರುಗಳ ಜ್ಞಾನಿಗಳ ಆಶೀರ್ವಾದವೇ ಮುಖ್ಯವಾದ ಕಾರಣ ಅನ್ನುವ ಒಂದು ತತ್ವವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ತಿಳಿಯಬೇಕು. ಜಗತ್ತಿಗೆ ಅದನ್ನು ತಿಳಿಸುವುದಕ್ಕೆ ಪರಮಾತ್ಮ ತಾನು ಆಶೀರ್ವಾದವನ್ನು ಮಾಡಿಸಿಕೊಂಡಿದ್ದಾನೆ. ಆಕಾಶರಾಜ ಪದ್ಮಾವತಿಯನ್ನು ಒಪ್ಪಿಸಿ ಎಲ್ಲ ವರದಕ್ಷಿಣೆಯನ್ನು ನಾನಾ ರೀತಿಯ ಆಭರಣಗಳು, ಹಿಂದೆ ಶ್ರೀನಿವಾಸ ವರ ಕೊಟ್ಟಂತೆ ಚೋಳರಾಜನಿಗೆ ವಜ್ರದ ಕಿರೀಟವನ್ನು ಕೊಟ್ಟಿದ್ದಾನೆ. ಈ ವಜ್ರದ ಕಿರೀಟವನ್ನು ಶ್ರೀನಿವಾಸ ಧಾರಣ ಮಾಡಿದಾಗ ಒಂದು 6 ಗಳಿಗೆ ಮಾತ್ರ ಅವನಿಗೆ ಚೋಳರಾಜನಿಗೆ ಸಂತೋಷವಾಗಬೇಕು.
ಅಂತಹ ಕಿರೀಟ, ನಾನಾ ವಿಧವಾದ ಆಭರಣಗಳು, ವಸ್ತ್ರಗಳು, ಧಾನ್ಯಗಳು, ಏನು ತನಗೆ ದಾಸರು ದಾಸಿಯರು ಎಲ್ಲರನ್ನೂ ಸಮರ್ಪಣೆ ಮಾಡಿದ್ದಾರೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ, ಎಲ್ಲವೂ ನೀನು ಕೊಟ್ಟದ್ದು, ಎಲ್ಲವೂ ನಿನ್ನದೇ ಅಂತ ಬಾಯಿಮಾತಿಗೆ ಅನ್ನದೇ ನಿಜವಾಗಿಯೂ ಭಕ್ತಿಯಿಂದ ಆಕಾಶರಾಜ ಸರ್ವಸ್ವವನ್ನು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ. ಶ್ರೀನಿವಾಸ ದೇವರು ಅದೆಲ್ಲವನ್ನೂ ಸ್ವೀಕಾರ ಮಾಡಿ ಆಕಾಶರಾಜನಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡಿದ್ದಾನೆ. ವಿವಾಹ ಎಲ್ಲ ಪರಿಪೂರ್ಣ ಆಗಿದೆ, ಮಾಂಗಲ್ಯ ಧಾರಣ ಆಗಿದೆ. ಎಲ್ಲ ಆದ ಮೇಲೆ ಶ್ರೀನಿವಾಸನ ಈ 10 ಜನರ ಊಟವು ಆದ ಮೇಲೆ ಪರಮಾತ್ಮ ಅಲ್ಲಿಂದ ಮಾರನೇ ದಿವಸ ಹೊರಟು ನಿಂತಾಗ ಆಕಾಶರಾಜನಿಗೆ ಹೇಳ್ತಾನೆ, ಎಲ್ಲವನ್ನು ನೀನು ಕೊಟ್ಟಿದ್ದಿ, ಆದರೆ ನಾನು ನಿಮಗೇನು ಕೊಟ್ಟಿಲ್ಲವಲ್ಲ, ಏನು ಕೊಡಬೇಕು ಅಂತ. ನೀನು ಕೊಟ್ಟಷ್ಟು ನಾವೇನು ಕೊಡ್ತೇವೆ ನಿನಗೆ ಎಂದ ಆಕಾಶರಾಜ. ನೀನು ಕೊಡುವುದು ಅನಂತ, ನಾವು ಅನಂತ ಜನ್ಮಗಳನ್ನು ಕಳೆದರೂ ನೀನು ಕೊಟ್ಟದ್ದರಲ್ಲಿಯೇ ಏಕದೇಶವನ್ನು ನಿನಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಎಲ್ಲವೂ ನೀನು ಕೊಟ್ಟದ್ದೇ. ಆದರೂ ನಾನು ಮೈಮೇಲೆ ಹೊತ್ತ ವಸ್ತ್ರವನ್ನು ವಸುಧಾನನಿಗೆ ಕೊಡ್ತೇನೆ ಅಂತ ಪರಮಾತ್ಮ ವಸುಧಾನನಿಗೆ ತಾನು ಹೊತ್ತುಕೊಂಡ ವಸ್ತ್ರವನ್ನು ಕೊಟ್ಟಿದ್ದಾನೆ. ಶ್ರೀನಿವಾಸ ದೇವರ ವಸ್ತ್ರ, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಿ. ಪರಮಾತ್ಮನ ಮಾಯೆಯನ್ನು ತರಣ ಮಾಡಬೇಕಾದರೆ, ಸಂಸಾರವನ್ನು ದಾಟಬೇಕಾದರೆ ಪರಮಾತ್ಮನ ದಾಸ್ಯವನ್ನು ಮಾಡಬೇಕು. ದೇವರು ಉಟ್ಟ ವಸ್ತ್ರವನ್ನು, ದೇವರು ಉಂಡ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಶ್ರೀಮದ್ ಭಾಗವತ ಹೇಳ್ತದೆ. ಆ ವಸುಧಾನನಿಗೆ, ಚಂದ್ರಾವತಾರನಾದ ವಸುಧಾವನನಿಗೆ ಸಂಸಾರದಿಂದಲೇ ಉದ್ಧಾರ ಮಾಡೋದಕ್ಕೆ ಶ್ರೇಷ್ಠವಾದ ರಕ್ಷಾ ಕವಚವನ್ನು ಪರಮಾತ್ಮ ಹೊದಿಸಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು. ಆ ರೀತಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ. ತಾನು ಇನ್ನು ಇಲ್ಲಿಯೇ ಇದ್ದರೆ ಇಷ್ಟೆಲ್ಲ ದೇವತೆಗಳು ಇಲ್ಲಿಯೇ ಇರ್ತಾರೆ ಅನ್ನೋದಕ್ಕೆ ಅಲ್ಲಿಂದ ಹೊರಟ. ಅಲ್ಲಿಂದ ಹೊರಟು ತನ್ನ ಮನೆಗೆ ಹೋದರೆ ಅಲ್ಲಿ ಬರ್ತಾರೆ ಅನ್ನೋದಕ್ಕೆ ತನ್ನ ಮನೆಗೂ ಹೋಗಲಿಲ್ಲ, ಇಲ್ಲೂ ಇರಲಿಲ್ಲ. ಪರ್ವತದ ಕೆಳಗಿದ್ದು ನಾನು ಇಲ್ಲಿಯೇ ವಾಸ ಮಾಡ್ತೇನೆ, 6 ತಿಂಗಳು ಬೆಟ್ಟ ಹತ್ತೋದಿಲ್ಲ, ಅದಕ್ಕೋಸ್ಕರ ನೀವೆಲ್ಲ ಮನೆಗೆ ಹೋಗಿ ಬನ್ನಿ ಅಂತ ಎಲ್ಲ ದೇವತೆಗಳನ್ನು ಕೊಟ್ಟು ಕಳಿಸಿದ್ದಾನೆ ಅವರವರ ಮನೆಗೆ. ಪರಮಾತ್ಮ ಅಲ್ಲಿಯೇ ವಾಸವಾಗಿದ್ದು ಸಕಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಶ್ರೀನಿವಾಸ, ಶ್ರೀನಿವಾಸನೇ ಅವನ ಹೆಸರು. ಯಾವಾಗಲೂ ಲಕ್ಷ್ಮೀದೇವಿ ಅವನ ವಕ್ಷಸ್ಥಳದಲ್ಲಿದ್ದಾಳೆ. ಅಂತಹ ಪರಮಾತ್ಮನಿಗೆ ಈ ವಿವಾಹದ ಪ್ರಸಂಗ ನೂತನವಾದದ್ದಲ್ಲ. ನಿತ್ಯಾಭಿಯೋಗಿನಿಯಾದ ಲಕ್ಷ್ಮಿಯ ಜೊತೆಗೆ ಯಾವಾಗಲೂ ಪರಮಾತ್ಮ ಇದ್ದರೂ ಕೂಡ ಸಕಲ ಸದ್ಗುಣಗಳ ಪ್ರತೀಕಳಾದವಳು ಮಹಾಲಕ್ಷ್ಮಿ. ಸದ್ಬುದ್ಧಿ, ಸಕಲ ಸದ್ಗುಣಗಳು, ಭಕ್ತಿ, ನಿಷ್ಠೆ, ಶ್ರದ್ಧೆ, ಇವುಗಳೆಲ್ಲವುಗಳ ಸಾಕಾರ ಮೂರ್ತಿ ಮಹಾಲಕ್ಷ್ಮಿ. ಅಂತಹ ಲಕ್ಷ್ಮೀನಾರಾಯಣರ ಈ ವಿವಾಹದ ಪ್ರಸಂಗವನ್ನು ನಾವು ಚಿಂತನೆ ಮಾಡೋದು ಅಂದರೆ ಸಕಲ ಸದ್ಗುಣಗಳು, ಸದ್ಬುದ್ಧಿ, ಭಕ್ತಿ, ಶ್ರದ್ಧೆ, ಇವುಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ಆ ರೀತಿಯ ಗುಣಗಳನ್ನು, ಭಕ್ತಿ ಶ್ರದ್ಧೆಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಅದರಿಂದ ನಮ್ಮೆಲ್ಲರಿಗೆ ಪರಮ ಮಂಗಲವಾಗಲಿ ಎಂಬುದಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇವತ್ತು ಮಧ್ವ ಜಯಂತಿ. ನಮ್ಮೆಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ಅವತಾರ ಮಾಡಿದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರನ್ನು ಸ್ಮರಣೆ ಮಾಡುವಂತಹ ವಿಶೇಷವಾದ ಪ್ರಸಂಗ ಮಧ್ವ ಜಯಂತಿಯ ದಿನ. ಮಧ್ವನವಮಿಯ ದಿನ ಮಾತ್ರ ಶ್ರೀಮದ್ ಆಚಾರ್ಯರ ಸ್ಮರಣೆಯಲ್ಲ, ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲಿಯೂ ನಾವು ಸ್ಮರಣೆ ಮಾಡಬೇಕು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ್ದಿಲ್ಲ ಅಂತಾದರೆ ನಮ್ಮೆಲ್ಲರ ಸ್ಥಿತಿ ಏನು? ನಾನಾ ವಿಧವಾದ ದುರ್ಮತಗಳ ಪ್ರಚಾರಕ್ಕೆ ಬಲಿಯಾಗಿ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ಮಹಾ ಅನರ್ಥವನ್ನು ಹೊಂದುವಂತಹ ಪ್ರಸಂಗ. ಶುದ್ಧವಾದ ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಭಗವಂತನ ಆದೇಶವನ್ನು ಹೊತ್ತು
ನಮಗಾಗಿ ಅವತಾರ ಮಾಡಿದವರು ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವತಾರವನ್ನು ಮಾಡಿ ಶುದ್ಧವಾದ ಜ್ಞಾನವನ್ನು ಕೊಟ್ಟರು. ವೇದಗಳು, ಇತಿಹಾಸಗಳು, ಪುರಾಣಗಳು, ಬ್ರಹ್ಮಸೂತ್ರಗಳು, ಎಲ್ಲ ಶಾಸ್ತ್ರಗಳಿದ್ದರೂ ಇಲ್ಲದೇ ಇದ್ದಂತೆ, ನಮ್ಮ ಪಾಲಿಗೆ ಅವುಗಳು ಜ್ಞಾನವನ್ನು ನೀಡದೇ ಇದ್ದಂತೆ ಆಗುವ ಪ್ರಸಂಗ ಇದ್ದಾಗ ಭಾಷ್ಯಗಳನ್ನು ರಚನೆ ಮಾಡಿ ಅವುಗಳ ಸರಿಯಾದ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ತ್ರೈಲೋಕ್ಯಾಚಾರ್ಯರು, ಸಾಕ್ಷಾತ್ ವಾಯುದೇವರ ಅವತಾರರಾಗಿ ಅನಾದಿ ಕಾಲದಿಂದ ಪರಿಶುದ್ಧವಾದಂತಹ ಜ್ಞಾನ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಜ್ಞಾನ, ಅಂತಹ ಸಕಲ ಸಚ್ಛಾಸ್ತ್ರಗಳನ್ನು ಕರತಲಾಮಲಕ ಮಾಡಿಕೊಂಡು ನಮಗಾಗಿ ಸುಲದ ಬಾಳೆಹಣ್ಣಿನಂತೆ ಅದನ್ನು ನೀಡಿ ಅನುಗ್ರಹ ಮಾಡಿದ್ದಾರೆ. ಅಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು. ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದುವ ಸೌಭಾಗ್ಯ ನಮಗೆ ಸಿಗಬೇಕು. ಇಲ್ಲಿ ಸನ್ನಿಹಿತರಾದ ಸತ್ಯವರತೀರ್ಥ ಶ್ರೀಪಾದಂಗಳವರು, ಸತ್ಯಪರಾಯಣ ತೀರ್ಥರು ಹಾಗೂ ಮುಖ್ಯಪ್ರಾಣದೇವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಜನಮೇಜಯ ಪ್ರತಿಷ್ಠಾಪಿತ ಮುಖ್ಯಪ್ರಾಣದೇವರು, ಅಂತಹ ಗುರುಗಳಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಶುದ್ಧವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ, ಸದ್ಗುಣಗಳನ್ನು ನೀಡಿ, ಶಾಸ್ತ್ರೋಕ್ತವಾದ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡುವಂತಹ ಒಂದು ಸೌಭಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ 10 ದಿನಗಳಲ್ಲಿ ಸಂತೇಬಿದನೂರಿನ ಎಲ್ಲ ಲೌಕಿಕ ವೈದಿಕ ಭಗವದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಅನೇಕ ಭಗವದ್ಭಕ್ತರು, ಬೇರೆ ಬೇರೆ ಊರುಗಳಿಂದ ಬಂದವರು ಈ 10 ದಿನಗಳ ನವರಾತ್ರೋತ್ಸವದ ಕಾರ್ಯಕ್ರಮವನ್ನು ಬಹಳ ಭಕ್ತಿಶ್ರದ್ಧೆಗಳಿಂದ, ಬಹಳ ವೈಭವದಿಂದ ಮಾಡಿದ್ದಾರೆ. ನವರಾತ್ರದ ಈ ಸಂದರ್ಭದಲ್ಲಿ ನವರತ್ನ ಮಂಟಪದಲ್ಲಿ ರಾಮದೇವರ ಪೂಜೆಯನ್ನು ಸತ್ಯವರರ, ಸತ್ಯಪರಾಯಣರ ಸನ್ನಿಧಾನದಲ್ಲಿ ಮಾಡುವಂತಹ ಒಂದು ವಿಶೇಷವಾದ ಸೌಭಾಗ್ಯ. ಆ ಗುರುಗಳ ಅನುಗ್ರಹದಿಂದ ಬಂದದ್ದು ಅಂತ ನಾವು ಭಾವಿಸ್ತೇವೆ. ಅಂತಹ ಮಹಾತಪಸ್ವಿಗಳು, ಮಹಾಜ್ಞಾನಿಗಳು, ಸತ್ಯವರರು, ಸತ್ಯಪರಾಯಣರು ತಮ್ಮ ತಪಸ್ಸಿನಿಂದ ರಾಮದೇವರನ್ನು ಒಲಿಸಿಕೊಂಡವರು ಸತ್ಯವರರು, ಅದೇ ರೀತಿ ಸತ್ಯಪರಾಯಣರು ನಿರಂತರ 20 ದಿನಗಳ ಉಪವಾಸವನ್ನು ಮಾಡಿ ರಾಮದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ. ಸತ್ಯವರ ತೀರ್ಥರು ತಮ್ಮ ನಿರಂತರವಾದ ಗ್ರಂಥ ರಚನೆ, ಪಾಠ ಪ್ರವಚನಗಳು, ಆ ರೀತಿಯ ತಪಸ್ಸಿನಿಂದ ಈ ನವರತ್ನ ಮಂಟಪ ಒತ್ತಿಯಿಟ್ಟದ್ದು. ಪುನಃ ಹಣ ಕೊಟ್ಟಲ್ಲ, ತಪಸ್ಸಿನಿಂದ, ತಮ್ಮ ಜ್ಞಾನದಿಂದ ಅದನ್ನು ಮತ್ತೆ ಮರಳು ಪಡೆದವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅಂತಹ ಅವರಿಬ್ಬರ ಸನ್ನಿಧಾನದಲ್ಲಿ, ಅವರು ಅನುಗ್ರಹ ಮಾಡಿ ದಯಪಾಲಿಸಿದ ಈ ಮಂಟಪದಲ್ಲಿ ರಾಮದೇವರ ಪೂಜೆಯನ್ನು ಮಾಡುವ ಸೌಭಾಗ್ಯವನ್ನು ನಮಗೆ ಕರುಣಿಸಿದ್ದಾರೆ, ದರ್ಶನ ಪಡೆಯುವ ಸೌಭಾಗ್ಯವನ್ನು ನಿಮ್ಮೆಲ್ಲರಿಗೆ ಕರುಣಿಸಿದ್ದಾರೆ. ಆ ಮಹಾಗುರುಗಳ, ವಾಯುದೇವರ, ರಾಮದೇವರ ಅನುಗ್ರಹದಿಂದ ಈ ಊರಿನಲ್ಲಿ ಸೇವೆ ಮಾಡಿದ ಎಲ್ಲ ಭಗವದ್ಭಕ್ತರು, ವೃದ್ಧರು, ಹಿರಿಯರು ಮಾರ್ಗದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿದ್ದಾರೆ, ಯುವಕರು ಅತ್ಯಂತ ಉತ್ಸಾಹದಿಂದ ಭಕ್ತಿಶ್ರದ್ಧೆಗಳಿಂದ ಪ್ರತಿಯೊಂದು ಕಾರ್ಯವನ್ನು, ಬಡಿಸುವ ಕಾರ್ಯ ಇರಬಹುದು, ಬೇರೆ ಬೇರೆ ವ್ಯವಸ್ಥೆಗಳಿರಬಹುದು, ಯಾವುದಕ್ಕೂ ಕಡಿಮೆ ಇಲ್ಲದಂತೆ, ಮಾತಿಲ್ಲದಂತೆ, ಗಲಾಟೆ ಇಲ್ಲದಂತೆ, ಏಕಾಂತದಲ್ಲಿ ಒಬ್ಬರ ಎದುರಿಗೂ ತಮ್ಮ ಹೆಸರು ಬರಬೇಕು ಅನ್ನುವ ಅಪೇಕ್ಷೆ ಪಡದಂತೆ ನಿರ್ವ್ಯಾಜವಾಗಿ, ನಿಸ್ವಾರ್ಥವಾಗಿ ಎಲ್ಲ ಯುವಕರು ಕೂಡ ಸೇವೆ ಮಾಡಿದ್ದಾರೆ, ಮಹಿಳೆಯರು ಸೇವೆ ಮಾಡಿದ್ದಾರೆ. ಆ ಎಲ್ಲ ಯುವಕರಿಗೂ, ಮಹಿಳೆಯರಿಗೂ ಹಾಗೂ ಹಿರಿಯರಿಗೂ ಭಗವಂತನ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ವಿಶೇಷ ಅನುಗ್ರಹವಾಗಲಿ. ಶಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು, ಶಾಸ್ತ್ರೋಕ್ತ ಸತ್ಕರ್ಮಗಳ ಅನುಷ್ಠಾನ ಮಾಡುವಂತಹ ಸದವಕಾಶವನ್ನು ಕೊಟ್ಟು ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ
ಇಲ್ಲಿ ಮಾಡುವ ಈ ಕಾರ್ಯ ಯಶಸ್ವಿಯಾಗಿ ನಡೆಯುವುದಕ್ಕೆ ನಮ್ಮ ಗುರುಗಳ ಪರಮಾನುಗ್ರಹ ಕಾರಣ. ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಪಾದುಕೆಯನ್ನು ಜೊತೆಗೆ ತೆಗೆದುಕೊಂಡು ಬಂದದ್ದಕ್ಕೆ ಇಷ್ಟೆಲ್ಲ ಕಾರ್ಯ ಆಗಿದೆ. ಕಾರಣ ಇಲ್ಲಿಯ ಜನರೇ ಹೇಳುವ ಹಾಗೆ ನೀರಿನ ಬರ, ನೀರಿಲ್ಲದ ಪರಿಸ್ಥಿತಿ, ನಿತ್ಯವೂ ಸಾಕಷ್ಟು ನೀರು ಬೇಕು ದೇವರ ಪೂಜೆಗೆ, ಮಡಿ ಕೆಲಸಕ್ಕೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಸಮೃದ್ಧಿಯಾಗಿ ಮಳೆಯನ್ನು ದೇವರು ಕೊಟ್ಟು ನೀರಿಗೆ ಏನು ಕೊರತೆ ಇಲ್ಲದೆ ಇರೋ ಹಾಗೆ, ನೀರಿಗೂ ಕೊರತೆ ಇಲ್ಲ, ಭಕ್ಷ್ಯ ಭೋಜ್ಯಗಳಿಗೂ ಕೊರತೆ ಇಲ್ಲ. ಅಡುಗೆ ಮಾಡುವ ಸಂಜಯ ಅವರ ಎಲ್ಲ ತಂಡದವರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ರಾಮದೇವರಿಗೆ ನೈವೇದ್ಯಕ್ಕೆ ಸಿದ್ಧ ಮಾಡಿದ್ದಾರೆ. ಆ ಪಂಚಭಕ್ಷ್ಯಗಳು, ಸಮೃದ್ಧವಾದ ನೀರು, ಸಮೃದ್ಧವಾದ ಅವಕಾಶ, ಎಲ್ಲರ ಸೇವೆ, ಎಲ್ಲವೂ ನಡೆಯುವುದಕ್ಕೆ ನಮ್ಮ ಗುರುಗಳ ಅನುಗ್ರಹವೇ ಕಾರಣ. ಗುರುಗಳ ದ್ವಾರ ಈ ಎಲ್ಲ ಸೇವೆಯನ್ನು ರಾಮದೇವರಿಗೆ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣೆ.